सकलाधारा नमस्ते सकलेश्वरा नमस्ते सर्वसंपूर्णा नमस्ते सर्वकारणा विश्वरूपाय विश्वाय निर्गुणाय गुणात्मने विशुद्ध ज्ञान तत्वाय विष्णवे जिष्णवे नमः नारायणाय नित्याय निर्विकल्पाय भास्वते योगाश्रयाय योग्याय योगिनां पदये नमः नमस्ते सकलाधारा नमस्ते सकलेश्वरा ಒಳಗೆ ಹೋಗಕೂಡದು. ನಾವು ಸ್ವಾಮಿ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡೆಯಬೇಡಿ. ನಿಲ್ಲಿರಿ, ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ. ಈಗಿಲ್ಲ. ಯಾಕಿಲ್ಲ? ಶ್ರೀ ಲಕ್ಷ್ಮೀನಾರಾಯಣರ ಅಂತರಂಗ ವಿಲಾಸ ಸಮಯವಿದು. ಒಳಗೆ ಯಾರೂ ಹೋಗಕೂಡದು, ಇದು ನಮ್ಮ ಅಪ್ಪಣೆ. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿಯೂ ಇಲ್ಲವಲ್ಲ. ಬೇಕಾದಾಗಲೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆ ಆಗಿರುವುದು. ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗೆ ಬಿಡುವುದೇ ದೋಷವು. ಇದೇನಿದು ಅಸಂಬದ್ಧವಾದ ಮಾತು? ನೀವಾಡುವುದು ಅಸಂಬದ್ಧ. ತ್ರಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಇಂಥವರೇ ಬಂದರೆ ಒಳಗೆ ಬಿಡುವುದಿಲ್ಲ. ನಿಮ್ಮಂಥ ಬಡಜೋಗಿಗಳನ್ನು ಒಳಗೆ ಬಿಟ್ಟೇವೆ, ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಭಗವಂತನು ಅಧಿಕಾರ ಐಶ್ವರ್ಯ ಇತ್ಯಾದಿಗಳ ಅಂತಸ್ತಿಗೆ ತಕ್ಕಂತೆ ಇಲ್ಲ. ಆತನಿಗೆ ಸರ್ವರೂ ಒಂದೇ. ಆತನು ಎಲ್ಲರಿಗೂ ಬೇಕಾದವನು, ಎಲ್ಲರೂ ಆತನಿಗೆ ಬೇಕಾದವನು. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸಾಕು, ಆಚೆಗೆ ನಡೆಯಿರಿ. ಬಾಗಿಲು ಕಾಯುವ ನಿಮ್ಮೊಡನೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ. ನಾವು ಶ್ರೀಹರಿಯ ದರ್ಶನವನ್ನು ಮಾಡುವ ವಿಷಯದಲ್ಲಿ ನಿಮ್ಮ ಅಡ್ಡಿಯೊಂದೂ ಸಾಗಲಾರದು. ಒಳಗೆ ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೊಂದೂ ಸಾಗದು. ದ್ವಾರಪಾಲಕರಿಗೆ ಇಷ್ಟೊಂದು ಗರ್ವವೇ? ನಮ್ಮನ್ನು ತಡೆದಿದಲ್ಲದೆ ಮರ್ಯಾದೆ ಮೀರಿ ಮಾತನಾಡುವಿರಾ? ಇವರಿಗೆ ಮರ್ಯಾದೆ ಬೇರೆ. ಸುಮ್ಮನೆ ಹೋಗುವಿರೋ ಇಲ್ಲ ಕತ್ತಿಗೆ ಕೈ ಹಾಕಿ ತಳ್ಳಬೇಕು. ತಳ್ಳಿ ನೋಡೋಣ, ಬನ್ನಿ. ತೊಲಗಿ, ತೊಲಗಿ ಹೋಗಿ ಇಲ್ಲಿಂದ. ವಿನಾಶಕಾಲೇ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡಿದಲ್ಲದೆ ನಮ್ಮನ್ನು ಅವಮಾನ ಮಾಡಿದಿರಾ. ಇಂತಹ ರಾಜಸತಾಮಸ ಗುಣವುಳ್ಳವರು ಭಗವಂತನ ಸೇರಲಿರುವ ಯೋಗ್ಯರಲ್ಲ. ಶ್ರೀಪತಿ ದರ್ಶನ ಕೈದು ತಾಪಸರಂ ತಳೆದ ದೋಷದಿಂ ನೀ ವೀಗಳ್. ಭೂಪತಿ ತರಕ್ಕೆ ದುರ್ಗತಿ ಕೂಪಂ ನಿಮಗಕ್ಕೆ ತಪ್ಪದೆ ಮೀ ಶಾಪಂ. ನಾರಾಯಣ. ಜನಾರ್ದನ. ಲಕ್ಷ್ಮೀರಮಣ, ನಿನ್ನ ದರ್ಶನದಿಂದ ಧನ್ಯರಾದೆವು. ಪ್ರಭು ನಾರಾಯಣ, ನಮ್ಮನ್ನು ಕಾಪಾಡು ತಂದೆಯೇ ಕಾಪಾಡು. ಮಹತ್ಪರ ಶಾಪಕ್ಕೆ ಗುರಿಯಾಗಿದ್ದೇವೆ, ನಮ್ಮನ್ನು ರಕ್ಷಿಸು. ಏಕೆ ಜಯ ವಿಜಯರೆ, ಸಕಲವನ್ನೂ ಅರಿತ ನಿನಗೆ ನಾವೇನು ಅರಿಕೆ ಮಾಡಬೇಕಾಗಿದೆ ಪ್ರಭು? ಜಯ ವಿಜಯರೆ, ಬೆಂಕಿ ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ ಅಹಂಕಾರ ಅವಿವೇಕಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವಿರುವರು ದೇಶಾಸೂಯಿಗಳಿಂದ ಪರಸ್ಪರ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ಮತ್ತೆ ನನ್ನ ಸನ್ನಿಧಿಗೆ ಬಂದಿರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಹೇಳಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ ಏಳು ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಇಲ್ಲ ಶತ್ರುಗಳಾಗಿ ಮೂರು ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟು ಇರಲಾರೆವು ಪ್ರಭು. ಶತ್ರುಗಳಾದರೂ ಚಿಂತೆ ಇಲ್ಲ, ಮೂರು ಜನ್ಮಗಳೇ ಸಾಕು. ತಥಾಸ್ತು. Thank you.
ചതുർമുഖം പരസുഗും മക്കളപ്പെമ്മനാശ്രയിച്ചിരിക്കും പ്രിയരും ബന്ധു ചതുർമുഖം പരസുഗും മക്കളപ്പെമ്മനാശ്രയിച്ചിരിക്കും ഘനദൈത്യദാനവഗണം പ്രഖ്യാതമെമ്മന്വയം മയനിം നിർമ്മിതമപ്പ ഈശാനിത പ്രക്കാം രാജനാഗിർദ്വരം ബയസിപ്പേ ഭുജസന്ധി ബന്ധിത ജയശ്രീഗോത്രമം ജൈത്രമം കാമ ഗുണധാമ സോമസുത്താമനുത നാമ ജയ കാമ സാമജവരോധാമ ഭീമ ബല സീമ കാമഹര നേമ പര നാമ സുപ്രേമ ജയ വരാഗ് ജയ വരാഗ് ജയ വരാഗ് ഈ
ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಡೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ? ಮೂರು ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮಣೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ರಮಣೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪ ವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಶಶಿಪತಿಯು ಹೆದರಿ ಪೂಜಿಸಬೇಕು. ಹೆದರಿ ಪೂಜಿಸಬೇಕು? ಹೆದರಿ ಪೂಜಿಸಬೇಕು. ಅಣ್ಣ, ಅಪ್ಪಣೆ ಕೊಡು, ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದು ನನಗೆ ಹೆಚ್ಚಲ್ಲ, ಅವೆಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು, ಮೂರು ಲೋಕಗಳು ಇದ್ದ ಹಾಗೆ. ಅಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕೆಯೇ? ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ನಾನದರ ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ, ಕದನೋ ಸಾಧಿನ ಕುಣಿತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ, ದಿಗ್ವಿಜಯ ಶಾಲಿಯಾಗಿ ಹಿಂತಿರುಗು. ಹಿರಣ್ಯಾಕ್ಷ, ಏನೇ ಅಟ್ಟಹಾಸ, ಏಕೆ ಆಕ್ರೋಶ? ಕದನೋತ್ಸಾಹ. ವರ್ಣ, ನಾನು ನಿನ್ನೊಡನೆ ಹೋರಾಡಬೇಕು. ಏನು, ನೀನು ನನ್ನೊಡನೆ ಹೋರಾಡಬೇಕು? ಈ ಹುಚ್ಚು ಆಚೆ ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗವನ್ನು ಮಾಡಿ ಅಜಯನೆಂಬ ಬಿರುದನ್ನು ಪಡೆದಿದ್ದಿ, ಅದಕ್ಕೆ ನನ್ನ ಎದುರಾಳಿಯಾಗಿ ನಿನ್ನನ್ನೇ ಆರಿಸಿದ್ದು. ಅದೆಲ್ಲ ಮುಗಿದು ಹೋದ ಕಥೆ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದಿಲ್ಲ. ಈಗ ನೀನು ನನ್ನೊಡನೆ ಹೋರಾಡುವಿಯೋ ಇಲ್ಲ ಈ ನನ್ನ ಗಭೆಯಿಂದ? ಹಿರಣ್ಯಾಕ್ಷ, ಏನೀ ಉದ್ಧಟತನ? ನಿನಗೆ ಯುದ್ಧ ಮಾಡಬೇಕೆನ್ನುವ ಹಠವಿದ್ದರೆ ನಿನಗೆ ಸರಿಸಮನಾದ ವೀರರೊಡನೆ ಹೋರಾಡು. ನನಗೆ ಸರಿಸಮನಾದ ವೀರ ಯಾರವನು? ನಾರಾಯಣ. ನಾರಾಯಣ? ಆ ನಾರಾಯಣನನ್ನು ನಾನು ಎದುರಿಸುತ್ತೇನೆ. ಕಿಂಕರವೇ, ನೀವು ವರ್ಣಲೋಕವನ್ನು ಧ್ವಂಸ ಮಾಡಿ. ಹಿರಣ್ಯಾಕ್ಷ, ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ, ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ಕಮಲ ನಯನ ಕಮಲ ವದನ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ, ಭಕ್ತರ ಹೃದಯದಿ ನಲಿದಾಡಿ, ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ, ಶ್ರೀವತ್ಸನೆ ಕರುಣಾಳು ತಂದೆ, ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ. ದುಷ್ಟರನು ಶಿಷ್ಟರನು ತಂದವನು ನೀನೇ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವುದು ನೀನೇ, ಮುಕ್ತಿ ಕೊಡುವುದು ನೀನೇ.
ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೆ. ಗರುವದಿ ಮದಿಸಿದ ದಾನವರು ಮದವೇರುತ ಮೇರೆಯುತ ಗರ್ಜಿಸಲು ದುರುಳರ ಅಳಿಸಿ ಜಯವನು ಗಳಿಸಿ ದುರುಳರ ಅಳಿಸಿ ಜಯವನು ಗಳಿಸಿ ಕಾಪಾಡುವ ಕರುಣಾಳು ನೀನೇ ಕಮಲನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ. ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಓ, ಹಿರಣ್ಯಾಕ್ಷ, ನೀನು ಇಷ್ಟು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ. ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಸೆಗೆದು ಹಾಕುವುದನ್ನು ಕಣ್ಣಾರೆ ನೋಡುವುದಕ್ಕೆ. ನಿನಗೇಕಪ್ಪ ಬಂತು ಈ ದುರ್ಬುದ್ಧಿ? ಏನಂದಿರಿ? ಮತ್ತಿನ್ನೇನಯ್ಯ, ಇಂಥ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂಥವರ ಸಲಹೆ ಕೇಳಕೂಡದೆ ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ. ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಯುತ. ಈ ನನ್ನ ಕಥೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾವನು ದೊಡ್ಡವನು? ನಾನು. ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೇ. ಹಾಗೆ ಹೇಳಿ ನೋಡು. ಎದುರಾಳಿಯು ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಆಹಾ, ಹೊಸ ವಿಷಯ. ನರದರೆ, ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನೇ. ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ನಿಮ್ಮಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ? ಒಂದು ವೇಳೆ ಯಾರಾದರೂ ನಿನ್ನ ಪತ್ನಿಯನ್ನು ಕೆಣಕಿದರೆ? ಯಾರವನು? ಯಾರವನು? ಅಪ್ಪಳಿಸಿ ಬಿಡುತ್ತೇನೆ. ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನು ಕೆಣಕಿದರೆ ಅಂತ ಒಂದು ಮಾತಿಗೆ ಹೇಳದೆ ಅಷ್ಟೇ, ಯಾರು ಕೆಣಕ್ಲಿಲ್ಲ. ನೋಡಿದೆಯಾ, ನೋಡಿದೆಯಾ, ನಿನಗದೆಷ್ಟು ಆಕ್ರೋಶ ಬಂತು. ಈಗ ನಾನು ಹೇಳುವುದು, ನೀನು ಆ ವಿಷ್ಣುವಿನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೇ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ನಾನಾದರೆ ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ತಿಳಿದಿದ್ದೀರಿ. ನಾರಾಯಣ ನಾರಾಯಣ ನಾರಾಯಣ, ಎಲ್ಲಿದ್ದಾಳೆ ಆ ನಾರಾಯಣನ ಹೆಂಡತಿ? ಹೇಳಿ, ಬೇಗ ಹೇಳಿ. ಸ್ವಲ್ಪ ನಿಧಾನಿಸಯ್ಯ, ಯೋಚಿಸಬೇಡವೆ. ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಶ್ರೀದೇವಿ. ಅದು ಪ್ರಯೋಜನವಿಲ್ಲ. ಇನ್ನೊಬ್ಬಳು, ಅದೋ ಭೂದೇವಿ. ನಾರದರೆ, ಮೆಚ್ಚಿದೆ ನಿಮ್ಮ ಜಾಣತನಕ್ಕೆ, ಮೆಚ್ಚಿದೆ ಭೂದೇವಿ. ಆ
ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ ಅಮ್ಮ. ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೇ ತಾಯಿ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ, ಅವನನ್ನು ಎದುರಿಸುವ ವೀರರು ಚತುರ್ದಶ ಭುವನಗಳಲ್ಲೇ ಯಾರೂ ಇಲ್ಲವೆಂಬುದನ್ನರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ, ಸಹೋದರನ ಸ್ವರ್ಗಾರೋಹಣ, ಆನಂದ, 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 ಮಹದಾನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಿಗೆ ಎಲ್ಲಿ, ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ? ವಿಶ್ವದ ಅದಾವ ಮಹಾಶಕ್ತಿಯೇ ಎದುರಾದರೂ ಹುಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಏ ಹರಿ! ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ತುಡುಕೋಬೇಡಿ. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ, ನನ್ನ ಹೆತ್ತ ತಾಯಿ ವೇದನೆ ನಿನಗೆ ಗೊತ್ತಿಲ್ಲ.
ದಾನವ ಕುಲವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸ್ವಾಮಿ ಶಾಂತರಾಗಿ ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆ ಅವರು ಹತ್ತು ಹತ್ತು ಸೊರಗುತ್ತಿದ್ದಾರೆ. ಅವರ ದುಃಖ ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯನಲ್ಲ, ಅವನನ್ನು ಎದುರಿಸಿ ಉಳಿದವರು ಯಾರು ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಳಕ್ಕೆ ಬದುಕಿದವರು ಯಾರು ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ, ಶೈರಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ ನನ್ನ ತಾತ ಬ್ರಹ್ಮನೇ ಬಂದು ತಡೆದರು. ನಾನು ಕೇಳುವವನಲ್ಲ. ಸ್ವಾಮಿ ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ ಹೆಂಡತಿಯನ್ನು ಕಣ್ಣೀರ ಕಡಲಿಗೆ ತಳ್ಳಿ ಆದ್ರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಏನಾದ್ರೂ ಅನಾಹುತ ಸಂಭವಿಸಿದ್ರೆ ನನ್ನ ಗತಿ ಏನು? ನಾಳೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಹೂಂಕಾರ ಮಾತ್ರದಿಂದ ಲೋಕ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶಿಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲ. ನೀವೇನೇ ಹೇಳಿ ನಾನು ಒಪ್ಪೋದಿಲ್ಲ. ಹಿರಣ್ಯ ಕಶಿಪು ಗುರುಗಳೇ, ಗುರುಗಳೇ, ಅವರಿಗೆ ನೀವಾದ್ರೂ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂದಿರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು, ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು, ಲೋಕ ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗು ಕಂದ. ನನ್ನ ಪತಿ ದೇವರಿಗೆ ಯಾವ ಕಷ್ಟವೂ ಬಾರದಂತೆ ನಿನ್ನ ದಯೆ ಇರಲಿ. ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ. ಆಪತ್ತು ದೇವೇಂದ್ರ, ಆಪತ್ತು ದೇವೇಂದ್ರ, ಆಪತ್ತು! ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆಯೇ? ಹೌದು, ಬ್ರಹ್ಮದೇವನಿಂದ ವರ ಪಡೆಯಲು ಸಂಕಲ್ಪಿಸಿದ್ದಾನೆ. ಈ ದಾನವರು ವರ ಪಡೆದರೆಂದರೆ ಮುಗಿಯಿತು, ನೇರ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಅಂತೂ ಇಂದ್ರನಿಗೆ ಆತಂಕ ತಪ್ಪಿದ್ದಲ್ಲ, ನಮಗೂ ಬಲವಿದೆ. ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ಎಲ್ಲ ಇದೆ ಅಗ್ನಿ, ಆದರೆ ಹಿಡಿದ ಕಾರ್ಯ ಸಾಧಿಸುವ ಛಲವಿಲ್ಲ ಅಷ್ಟೇ. ಏನಂದ್ರಿ? ದುಡುಕಬೇಡಿ, ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಅಂದ್ರೆ.
ಭಕ್ಷ್ಯದಿವೆ? ನನ್ನ ಸ್ವಾಮಿ ಇಲ್ಲಿಲ್ಲ. ಅದನ್ನರಿತೇ ಬಂದದ್ದು ಕಯಾದು. ಸುರಾಸುರರ ಸ್ನೇಹ ವಿಶ್ವಾಸ ಎಂಥಾದ್ದು ಎಂದು ನಿನಗೆ ತಿಳಿದೇ ಇದೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ. ಅಲ್ಲಿ ನಮ್ಮ ನೆಮ್ಮದಿಗೆ ಕುಟಾರಪ್ರಾಯವಾಗಿ ಅವನ ವಂಶಾಂಕುರ ಬೆಳೆಯುತ್ತಿದೆ. ಇಲ್ಲಿ ಈ ದುಷ್ಟ ದಾನವ ಕುಲವನ್ನು ಬೆಳೆಯಲು ಬಿಡದೆ ಇಲ್ಲೇ ಈಗಲೇ ನಾಶ ಮಾಡಿ ಬಿಡಬೇಕೆಂದು ಬಂದಿದ್ದೇನೆ. ಶಿವ ಶಿವ, ದೇವತೆಗಳ ಬಾಯಿಂದ ಬರುವ ಮಾತುಗಳೇ ಇವು? ಇನ್ನೂ ಕಣ್ಣು ಬಿಡದೆ ಈ ನನ್ನ ಕಂದ ನಿಮಗೆ ಯಾವ ಅಪರಾಧ ಮಾಡಿತು? ಮಾಡಿಲ್ಲ, ಮುಂದೆ ಮಾಡಿತು ಎಂದು. ಮೇಘವಾಹನ, ಮುಂದೆಂದು ನನ್ನ ಪತಿಯಾಗಲಿ ಮಗನಾಗಲಿ ಅಮರಾವತಿ ಕಡೆ ತಿರುಗಿ ನೋಡದಂತೆ ನಾನು ನೋಡ್ಕೊಳ್ಳುತ್ತೇನೆ. ಕೃಪೆ ಮಾಡು, ನನ್ನ ಮಗುನ ಬಿಟ್ಬಿಡು. ಸಾಧ್ಯವಿಲ್ಲ ಇಂದ್ರ, ನಿಮ್ಗೆ ಕೈ ಮುಗಿಯುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ, ವಂಶ ಜೋತಿನ ಆರಿಸ್ಬೇಡ. ಕರುಣ ತೋರು, ಕರುಣ ತೋರು. ಶತ್ರು ಶೇಷ ನಿಶೇಷವಾಗುವ ತನಕ ನಾನು ಯಾರ ಶೋಕಕ್ಕೂ ನರಗುವುದಿಲ್ಲ. ನಾರಾಯಣ ನಾರಾಯಣ. ಆಹಾ, ಅದ್ಭುತ ಪೌರುಷ ಬಿರುವುದು ಸಾರ್ಥಕವಾಯಿತು, ವಜ್ರಾಯುಧ ಹಿಡಿದದ್ದು ಸಫಲವಾಯಿತು. ಏಕೆ ಪೂಜ್ಯರೇ, ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಸಿದ್ಧತೆ ನಡೆಸುತ್ತಿದ್ದರೆ ನಾನೇಕೆ ಬೇಡವೆನ್ನಲಿ? ಎತ್ತು ವಜ್ರಾಯುಧ, ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯದು ನಾರದರೆ, ಈಕೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಾರಾಯಣ, ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ ಇಂದ್ರ? ಮಹಾಪತಿವ್ರತೆಯಾದ ಈಕೆ ಕುಮಾರ ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ನಿಜವೇ? ಸತ್ಯ. ಹೋಗು, ಮೊದಲು ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಕಯಾದು, ಕಯಾದು, ಶಿವಶಿವ, ಇಂದ್ರ ಎಂಥ ಭಯಂಕರ ಕೃತ್ಯಕ್ಕೆ ಕೈ ಹಾಕಿದ್ದನೆ. ದೇವದಾನವ ದ್ವೇಷಕ್ಕೆ ಇನ್ನೂ ಕಣ್ಬಿಡದ ನನ್ನ ಕಂದ ನನ್ನ ಮೊಮ್ಮಗೂ ಬಲಿಯಾಗೋ ದುಸ್ಥಿತಿ ಒದಗಬೇಕೆ? ಈ ದೇವತೆಗಳಿಗೆ ಏಕೆ ನನ್ನ ಮಕ್ಕಳ ಮೇಲೆ ಇಷ್ಟು ದ್ವೇಷ ಪೂಜ್ಯರೇ? ದ್ವೇಷವಲ್ಲ ತಾಯಿ, ಭೀತಿ. ದೇವತೆಗಳಿಗೆ ನಿನ್ನ ಮಕ್ಕಳಿಂದ ಯಾವಾಗ ಏನು ಅಪಾಯ ಸಂಭವಿಸುವುದೋ ಎನ್ನುವ ಭಯ. ಆಹಾ, ಇನ್ನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಟ್ಟಿರುವುದು ಕ್ಷೇಮವಲ್ಲ. ಹಿರಣ್ಯಕಶಿಪು ಬರುವ ತನಕ ನಮ್ಮ ಆಶ್ರಮದಲ್ಲಿ ಇರಲಿ. ಬೇಡ ತಾಯಿ, ಅವಳು ಸದ್ಯ ನಮ್ಮಾಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾತ್ಸರ್ಯಗಳ ಸೋಂಕಿಲ್ಲದೆ ಸದಾ ಭಗವನ್ನಾಮ ಸಂಕೀರ್ತನೆಯಿಂದ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನ್ಮಕ್ಕೆ ಬಹು ಪ್ರಶಸ್ತವಾದದ್ದು, ಮಂಗಳಕರವಾದದ್ದು. ನಾರದರೇ, ನಾನು ನಿಮಗೆ ತುಂಬಾ ಕೃತಜ್ಞಳು. ಅಷ್ಟು ದೊಡ್ಡ ಮಾತೇಕೆ ತಾಯಿ, ನಾವೆಲ್ಲ ಅವನ ಸೇವಕರು, ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯಬೇಕು. ಶುಭಮಸ್ತು. ತಾಯಿ, ಜನನ ಮರಣಗಳ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನವರತ ಭಕ್ತಿ ಇಡಬೇಕು. ಸದಾಕಾಲ ಆನಂದದಿಂದ ಅವನ ನಾಮಸ್ಮರಣೆ ಮಾಡುತ್ತಿರಬೇಕು. ಮುಂದುವರಿಸಿ ಗುರುಗಳೇ. ಏನು ನೋಡುವಿರಿ ಹೇಳಿ ಗುರುಗಳೇ? ಅಮ್ಮ, ಕಯಾದು. ಅಮ್ಮ ನಿದ್ರಿಸುತ್ತಿದ್ದಾಳೆ. ನಾನು ಕೇಳುತ್ತೇನೆ, ಹೇಳಿ ಗುರುಗಳೇ, ಹೇಳಿ ಗುರುಗಳೇ. ನಾರಾಯಣ 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 ಶ್ರೀಹರಿ. ಶ್ರೀಹರಿ ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ಧನಿಯನ್ನು ಕೂಡಿಸಿ ಹಾಡುತ್ತಿರೆ. ಪ್ರಕೃತಿಯ ನಿಲ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತೀರಿ. ಪ್ರಕೃತಿಯ ನಿಲ್ನೊಡನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತೀರಿ.
ಹರಿಹರಿಯನ್ನು ತನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಹರಿಹರಿಯನ್ನು ತನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ ಹರಿಹರಿಯನ್ನು ತನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಪ್ರೇಮದಿ ಕರೆದರೆ ಬಾಯಂದು ಎಲ್ಲಿದ್ದರು ಅವನು ಆಲಿಸುವ ಅಮ್ಮನ ಕೂಗಿಗೆ ಹೋಗೊಡುವ ಹಸು ಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರನ್ನೇ ಕಾಪಾಡುವುದು ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರನ್ನೇ ಕಾಪಾಡುವುದು ಹರಿಹರಿಯನ್ನು ತನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ ಹರಿಹರಿಯನ್ನು ತನೀ ಹಾಡು ಹರಿನಾಮದ ಮಹಿಮೆಯ ನೀ ನೋಡು ಹರಿನಾಮದ ಮಹಿಮೆಯ ನೀ ನೋಡು ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ ನಾರಾಯಣ ನಾರಾಯಣ ಕಯಾದು ನೀನು ತುಂಬಾ ಅದೃಷ್ಟವಂತೆ ತಾಯಿ ಈ ಕಂದನಿಂದ ತಂದೆ ವಂಶವೇ ಉದ್ಧಾರವಾಗುವುದು ಈ ಆನಂದದಲ್ಲಿ ಭಾಗಿಯಾಗಲು ನನ್ನ ಮಗನನ್ನು ಬರಲಿಲ್ಲವಲ್ಲ ಪೂಜ್ಯರೇ ಕಳವಳ ಪಡೆದಿರುದಿತಿ ದೇವಿ ನಿನ್ನ ಮಗ ಸಾಮಾನ್ಯನಲ್ಲ ಛಳಗಾರ ಗುರಿ ಸಾಧಿಸುವ ತನಕ ಹಿಂತಿರುಗುವುದಿಲ್ಲ ಮಗು ಹುಟ್ಟಿದ ವೇಳೆ ಇನ್ನು ಮೇಲೆ ಎಲ್ಲವೂ ಶುಭವಾಗುವುದು ಮೊಮ್ಮಗನಲ್ಲಿ ದಯವಂತೆ ಧನ್ಯನಾದೆ ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ ಹೇ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನಿಡುತ್ತಲೀ ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನಿಡುತ್ತಲೀ ವರವನೊಂದನು ಬೇಡುವೆನು ವರವನೊಂದನು ಬೇಡುವೆನು ಕೃಪೆ ಮಾಡಿ ಹರಸೆನ್ನ ಕೃಪೆ ಮಾಡಿ ಹರಸೆನ್ನ ಓ ಬ್ರಹ್ಮದೇವ
ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು, ಅವನಾವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ದಾನವೆಂದರಾದ ನನ್ನ ಕೆಳಗಿದ ಅದೋನ್ಮಸ್ತ ದುರುಳದು ತಭೂತನೆ. ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ಕುಡಿಯುತ ಆ ಶೇಷ ನೊಡಲ ಸಿಗಿದು ಬಿಸುಡುತ ಆ ಚಕ್ರ ಕಡಿದು ಮುರಿದು ಎಸೆಯುತ ಆ ನಿನ್ನ ಕದೆ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕ್ಷಣದಿ ಕುಡಿಯುತ ಆ ಶೇಷ ನೊಡಲ ಸಿಗಿದು ಬಿಸುಡುತ ಆ ಚಕ್ರ ಕಡಿದು ಮುರಿದು ಎಸೆಯುತ ಆ ನಿನ್ನ ಕದೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ ಬ್ರಹ್ಮದ ಬರುತ್ತಿರೆ ಸುರರು ನಡುಗುತ್ತಿರೆ ಹರರು ಅಳುತ್ತಲಿರ ಕಣ್ಣಲ್ಲಿ ರೋಷದ ಬೆಂಕಿಯ ಚಲ್ಲಿ ಫಲ ಫಲ. ನಾನೀಗ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ. ಹೆದರಿ ಹೆದರಿ ನಡುಗಿರೆ ಕಾರ್ಮೋಣ ಭಯದಿ ಬೆದರಿ ಚದುರಿರೆ ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ ದೇವೇಂದ್ರ ನೆದೆಯನ್ನು ಸೇರಿ. ಆಕಾಶ ಹೆದರಿ ಹೆದರಿ ನಡುಗಿರೆ ಕಾರ್ಮೋಣ ಭಯದಿ ಬೆದರಿ ಚದುರಿರೆ ಹೇ ಭೂಮಿ ಅಳುತ ಶರಣು ಎನ್ನುತ್ತಿರೆ ದೇವೇಂದ್ರ ನೆದೆಯನ್ನು ಸೇರಿ. ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳುತೆರೆ ಎದುರಿಸಿ ನಿಲ್ಲುವ ವೀರರು ಯಾರು ಬಿಡು ಬಿಡು. ನಾನೀಗ ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ದಾನವೇಂದ್ರನಾದ ನನ್ನ ಕೆಳಕಿದ ಮಗೊನ್ಮತ್ತ ದುರುಳದು ತುಟ್ಟನೆ. ಸಿಗಿವೆಂ ಕ್ಷಣದಲ್ಲಿ ನಾರಾಯಣ ಶೇಷಶಯನ ಜಲಾಗಿರೇಕಿ ಯಾವನವನು ನಾನಿಲ್ಲಿರುವುದನ್ನು ತಿಳಿಯದೆ ಆ ನನ್ನ ವೈರ್ಯ ಸ್ಮರಣೆ ಮಾಡುತ್ತಿರುವನು. ಕಮಲ ನಯನ ಕಮಲ ಬದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ. ಮತ್ತೊಮ್ಮೆ ಹೇಳು, ಹೇಳು ಮತ್ತೊಮ್ಮೆ. ಶಂಕರ ಶಂಕರ ನೀನೇ ಸರ್ವೇಶ್ವರ, ಶಂಕರ ಶಂಕರ ನೀನೇ ಸರ್ವೇಶ್ವರ, ದೈತ್ಯ ಮನೋಹರ ಶಿವಶಂಕರ, ದೈತ್ಯ ಮನೋಹರ ಶಿವಶಂಕರ. ಈ ಪರಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏ ನಾರದರೆ, ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ.
ಲೋಕ ಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯಿತು, ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯಿತು. ಮತ್ತೊಮ್ಮೆ ಆ ಹರಿಯನ್ನೇನಾದರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ ನಿನ್ನ ತಲೆಬುರುಡೆಗಳು ಹಾರಿ ಹೋರಾವು. ಅಲ್ಲಿಗೆ ಕಥೆ ಮುಗೀತು. ಯಾರ ಕಥೆ? ದುಷ್ಟರ ಕಥೆ. ದಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗವನ್ನು ಹೆತ್ತಿದ್ದಾರೆ. ಗಂಡು ಮಗುವಿಗೆ ಜನನ? ಭಲೇ ಭಲೇ ನಾರದರೆ, ಈ ಸಂತೋಷ ಸಮಯದಲ್ಲಿ ಯಾವುದಾದರೂ ವರ ಕೇಳಿ ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು, ಅದೇ ನೀನು ನನಗೆ ಕೊಡತಕ್ಕಂಥ ವರ. ಕಯಾದು, ಸ್ವಾಮಿ ಬಂದಿರಾ ಅಲ್ಲಿ ನೋಡಿ, ತನ್ನ ಮಗುವಿನ ಮುಂದೆ ನಿಮ್ಮನ್ನು ಕುರಿತೇ ಹೇಳುತ್ತೆ. ಭಲೆ ಭಲೆ. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತಕ್ಷಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರೂ ಕೇಳರಿಯದಂತಹ ಅದ್ಭುತವಾದ ನನ್ನ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಏನು, ನಿನ್ನ ಸುಪುತ್ರ ಹುಟ್ಟಿದೊಡನೆ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಸಿಡಿಲು ಗುಡುಗುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂಥ ಅಮೋಘ ವೈಭವದ ಮುಂದೆ ಪುಷ್ಪವೃಷ್ಟಿ. ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ದಾನವೇಂದ್ರ, ದಾನವೇಂದ್ರ. ಇನ್ನೊಮ್ಮೆ ಆ ನನ್ನ ವೈರ ಹೆಸರನ್ನು ಉಚ್ಚರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ ಹಾರಿ ಹೋದಿತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಗುರು ಸಮಾನರಾದ ನಾರದರಿದ್ದಾರಲ್ಲ, ಅವರನ್ನೇ ಕೇಳಿ. ಏ ನಾರದರೇ, ಬನ್ನಿ. ಹೇಗೆ, ಏನಪ್ಪ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏ ನಾರದರೇ, ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದರಲ್ಲಿ ನಾರದರೇ, ನಮ್ಮ ಪತ್ನಿ ಆಸೆ ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ? ಓ, ಬಲಮುದ್ದಾದ ಹೆಸರು, ಸೊಗಸಾದ ಹೆಸರು. ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ನೋಡಿ. ಹೌದ? ನಮ್ಮ ಅರಮನೆಗೆ ಹೋಗಣವೆ. ಅರಮನೆ? ಯಾವ ಮನೆ? ನಾರದರೆ, ನಾರದರೆ, ಮಗುವನ್ನು ನೋಡುವ ಆನಂದದಲ್ಲಿ ಇದು ಯಾವ ಮನೆ ಎಂಬುದೇ ನಮಗೆ ತಿಳಿಯಲಿಲ್ಲ. ಅದರಲ್ಲಿ ದೇವಿ, ನೀನೇಕೆ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಹೊತ್ತಿನಲ್ಲಿ ಆ ಪಾಪೀಂದ್ರ ಬಂದು ಹುಟ್ಟಲಿರುವ ನಮ್ಮ ಕಂದನನ್ನ ಕೊಲ್ಲುವ ಕೆಟ್ಟ ಬುದ್ಧಿಯಿಂದ ವಜ್ರಾಯುಧ ಬಿದ್ದಿದ. ಅಷ್ಟರಲ್ಲಿ ನಾನೇ ಅಡ್ಡ ಹಾಕಿದೆ. ಅಯ್ಯೋ ಅವಿವೇಕೀಂದ್ರ, ನಿನಗೇನು ಬಂತು ಬರಬಾರದ್ದು? ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬುದ್ಧಿ ಹೇಳಿ ಅಟ್ಟಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ತೊಂದರೆಯಾಗಬಹುದು ಎಂದು ಹೆದರಿ ಆಶ್ರಮಕ್ಕೆ ಕರೆತಂದೆ. ಜಲವರಾಂಧ ಇಂದ್ರ, ನಿನಗಿಷ್ಟು ಸೊಕ್ಕೆ. Thank you.
ದೇವೇಂದ್ರ, ಎಲ್ಲಿ ಅಸುರಾಧಮ? ಓ ದಾನವೇಂದ್ರ, ದಾನವೇಂದ್ರ, ಸ್ವಾಗತ, ಸುಸ್ವಾಗತ. ಸ್ವಾಗತ ನಿನಗೆ. ಶಾಂತನಾಗು, ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಮುಚ್ಚು ಬಾಯಿ. ಸಹೋದರನಂತೆ ಸಹೋದರ, ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಪ್ರಯತ್ನಿಸಿದೆಯಾ ದ್ರೋಹಿ? ಸುಳ್ಳು ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಒಂಟಿಯಾಗಿದ್ದಳಲ್ಲ, ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನೆಲ್ಲ ತೀರಿಸಿಕೊಳ್ಳಲಿ ಎಂದು. ಬಗ್ಗೆದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ವಿಜಯೀಭವ, ವಿಜಯೀಭವ ದಾನವೇಂದ್ರ, ವಿಜಯೀಭವ. ನೀವು ಸಹೋದರರು. ಇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು, ಕ್ಷಮಿಸುವ ಉದಾರ ಗುಣ ತೋರು. ಕ್ಷಮೆ, ಇವನಿಗೆ ಕ್ಷಮೆ. ಹೌದು, ಎಷ್ಟೇ ಆದರೂ ಅವನು ಸ್ವರ್ಗಾಧಿಪತಿಯಲ್ಲವೇ? ಸ್ವರ್ಗಾಧಿಪತಿ ಯಾವನು? ಅವನು ಸ್ವರ್ಗಾಧಿಪತಿ ಸ್ವರ್ಗಾಧಿಪತಿ ನಾನು. ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ, 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 ಚಕ್ರವರ್ತಿಗೆ, ದಂಡಂ ದಶಗುಣಂ ಭವೇ. ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ. ದೇವತೆಗಳೇ, ಇನ್ನು ಮುಂದೆ ನೀವೆಲ್ಲರೂ ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರು ಹೋಗುತ್ತಿರುವವರು? ಹೀಗೆ ಹೀಗೆ ಅಣ್ಣಯ್ಯ, ಸಹೋದರ, ಇವಳು ನನ್ನ ಪತ್ನಿ ಸಚಿದೇವಿ. ಇವಳ ತಂಟಿಗೇನು ಹೋಗ್ಬೇಡ. ನಡಿಬೇಕಿ? ನಿನ್ನ ಹಾಗೆ ಕಂಡ ಕಂಡ ಹೆಣ್ಣಿಗೆಲ್ಲ ಕಣ್ಣು ಹಾಕುವ ಕಾಮಾಂಧ ನಾನೆಂದು ಭಾವಿಸಿದೆಯಾ? ಎಲ್ಲಿ ಎಲ್ಲಿ ಆ ನಿನ್ನ ತಿಲೋತ್ತಮೆ ರಂಭೆ ಊರ್ವಶಿ? ರಂಭೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ? ನಮ್ಮಣ್ಣಯ್ಯ ದೈತ್ಯ ಚಕ್ರವರ್ತಿ ಕರೆಯುತ್ತಿದ್ದಾನೆ. ಬನ್ನಿ ಬನ್ನಿ. ನೀವೇನೋ ರಂಭೆ ಊರ್ವಶಿ ಮೇನಕೆ ತಿಲೋತ್ತಮೆ? ಭಲೇ 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 ಮಹೇಂದ್ರ, ಈಗ ಅರ್ಥವಾಯಿತು ಇಂದ್ರ ಪದವಿಗೆ ನೀನೇಕೆ ಹೀಗೆ ಸಾಯುತ್ತಿ ಎಂದು. ರಂಭಾದಿ ಊರ್ವಶಿಯರೇ, ನಿಮಗಿಂತ ನಮ್ಮ ರಾಕ್ಷಸ ಕನ್ನಿಕೆಯರೆಷ್ಟೋ ಸಾವಿರ ಪಾಲಿಗೆ ಮೇಲು. ಹೊರಗೆ ಹೋಗಿ. ಸೇನಾಪತಿ, ಅಷ್ಟದಿಪಾಲಕರಾದ ಎಲ್ಲರನ್ನೂ ಬಂಧಿಸಿ ನಮ್ಮ ಮನೆಗೆ ಸೆಳೆದುಕೊಂಡು ಬನ್ನಿ. ನನಗೆ ಭಯಪಟ್ಟು ಮರಿಯಾಗಿ ಹೋದಿಯೇನೋ? ಹೇ, ನಿನಗೆ ಧೈರ್ಯ ಬಿದ್ದರೆ ಬಾರೋ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನಂಥ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನು ಹಾಗೆಂದವನು? ನಾನು. ನೀನು ಎಲ್ಲ ವಿಷ ಜಂತುವೆ, ಅಪ್ಪಳಿಸಿ ಬಿಟ್ಟೇನು. ಸಹಸ್ರ ಬಾಯಿಗಳಿಂದ ವಿಷ ಕಕ್ಕುವ ದುಷ್ಟ ನೀನು ನಾನು.
ಉಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಳಿ ಬಿಡುತ್ತಿದ್ದೆ. ಹರಿಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದನೆ ಪಾಪಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ಆ ನಿನ್ನ ಅಂಜುಪುರುಕನಿಗೆ ಹೇಳು, ಅವನಿಗೆ ಸಾವು ಸಮೀಪಿಸಿತೆಂದು. ಬಗ್ಗಿಸೋ ತಲೆಯನ್ನ, ಬಗ್ಗಿಸೋ ತಲೆಯನ್ನ. ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವನ ತದೃಷ್ಟರೇ, ಅಮರರಾದರೂ ಮರಗಳಂತೆ ಚಲಿಸಲಾರದೆ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರೇ, ಇಂದಿಗೆ ನಿಮ್ಮ ಸ್ವಾತಂತ್ರ್ಯ ಸತ್ತಿತು, ಅಟ್ಟಹಾಸ ಅಳಿಯಿತು, ವೈಭವ ಮುಗಿಯಿತು. ಚಿಂತಿಸಬೇಡಿ, ಚಿಂತಿಸಬೇಡಿ. ಲೋಕಲೋಕಗಳನ್ನು ಪಾಲಿಸುವ ಈ ಲೋಕೇಶ್ವರ ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ. ಈಗಾಗಲೇ ನಿಮಗಾಗಿ ಹೊಸ ಯೋಜನೆಗಳು ಸಿದ್ಧವಾಗಿವೆ. ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮ ಅರಮನೆಯ ಊಳಿಗದವನಾಗಿ ಬಿದ್ದಿರಬೇಕು. ಅಗ್ನಿ, ನಿನ್ನ ಕೆಲಸ ನಮ್ಮ ಅರಮನೆಯ ಪಾಕಶಾಲೆ ಮೇಲ್ವಿಚಾರಣೆ. ವಾಯು, ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ನಮ್ರತೆಯಿಂದ ಸುಗಂಧಯುಕ್ತವಾದ ತಂಗಾಳಿ ಬೀಸುತ್ತಿರಬೇಕು. ವರುಣ, ಪ್ರಾತಃಕಾಲವಾದೊಡನೆ ಬಂದು ನೀನು ನಮ್ಮ ಪಾದ ತೊಳೆಯಬೇಕು. ಯಮಧರ್ಮ, ಮೃತ್ಯುದೇವತೆ, ಪಾಪ, ನಾನೇ ನಿನಗೆ ಮೃತ್ಯುವಾಗಿ ಬಂದು ಬಿಟ್ಟೆಯಲ್ಲವೇ. ಭಯಪಡಬೇಡ, ಭಯಪಡಬೇಡ. ನಮ್ಮ ಅರಮನೆಯ ಮಹಾದ್ವಾರದ ಕಾವಲ ಕೆಲಸ ನಿನಗೆ ಮೀಸಲಾಗಿದೆ. ಕೋಣನ ಮೇಲೆ ಕುಳಿತೇ ಕೆಲಸ ಮಾಡು. ನಾರಾಯಣ ನಾರಾಯಣ. ಯಾವನವನು? ನಾನೇ, ನಾನೇ. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ? ಏನಾದರೆ ಲೋಕಲೋಕಕ್ಕೆಲ್ಲ ನಾವೇ ಸಾರ್ವಭೌಮರು. ದಿವ್ಯವಾಣಿ, ದಿವ್ಯವಾಣಿ, ಅಮೃತವಾಣಿ. ಇದೇನಿದು? ದೇವತೆಗಳೆಲ್ಲ ಇಲ್ಲಿ ಸೋತು ನಮಗೆ ಬಂದಿಗಳಾಗಿದ್ದಾರೆ. ಆಗಬೇಕಾದ್ದೇ, ಆಗಬೇಕಾದ್ದೇ. ಆದರೆ ಏನಾದರೆ? ಏನೂ ಇಲ್ಲ. ಅಷ್ಟು ದಿಕ್ಪಾಲಕರನ್ನು ಸೆರೆ ಹಿಡಿದರೆ ಲೋಕಗಳ ಗತಿ? ನಾವಿಲ್ಲವೇ. ನೀನಿದ್ದರೆ ಏನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ ನಿಜ, ನಮಗಿದು ಹೊಳೆಯಲೇ ಇಲ್ಲವಲ್ಲ. ಈಗೇನು ಮಾಡಲಿ ನಾರದರೆ? ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲೇ ಕೆಲಸ ಮಾಡಿಕೊಂಡಿರಲಿ. ಅದು ಸರಿಯೇ. ಸೇನಾಪತಿ, ಅವರುಗಳನ್ನು ಹೊರಗಟ್ಟು. ಏನಾರದರೆ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಹರಿ ಹರಿ ಹರ ಹರ. ಎಲ್ಲಿಯಾದರೂ ಉಂಟೆ, ಎಲ್ಲಿಯಾದರೂ ಉಂಟೆ. ಏಕಿರಬಾರದು, ಎಷ್ಟೇ ಆಗಲಿ ನೀನು ದೇವತಾ ಪಕ್ಷಪಾತಿ. ಅದು ಆಗ, ಈಗಲ್ಲ. ಈ ನಾರದ ಯಾರು ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಭಲೆ ಭಲೆ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಅವಿಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಯನ್ನು ಶಿರಸಾ ವಹಿಸಬೇಕು. ಓಹೋ, ಆಗಬಹುದು, ಆಗಬಹುದು. ನಿನಗಲ್ಲ ಹೇಳಿದ್ದು, ಅವರಿಗೆ, ಅವರಿಗೆ. ನಿಮಗೆ, ನಿಮಗೆ. ಎಲ್ಲಿ ಎಲ್ಲರೂ ಒಂದು ಬಾರಿ ಹಿರಣ್ಯಕಶಿಪುವೇ ಲೋಕೇಶ್ವರ ಎಂದು ಕೂಗಿ. ಆಪತ್ಕಾಲದಲ್ಲಿ ಪಾಪವಿಲ್ಲ, ಹೇಳಿ. ಹಿರಣ್ಯಕಶಿಪುವೇ ಲೋಕೇಶ್ವರ. ಹಿರಣ್ಯಕಶಿಪುವೇ ಲೋಕೇಶ್ವರ.
ಸದಾಶಿವ ಸಾಂಬ ಜಯ ನಮ ಪಾರ್ವತಿಪತಿ ಶಿವ ಹರ ರಮಣ ಗೋವಿಂದ ತಪ್ಪಾಯ್ತು ತಪ್ಪಾಯ್ತು ಓ ನಮೋ ಹಿರಣ್ಯ ಕಶ್ಯಪಾಯ ನಮಃ ಹಿರಣ್ಯ ಕಶ್ಯಪಾಯ ನಮಃ ಈ ರೀತಿ ಶಂಕರನಾದ ಮಾಡ್ತಾ 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 ನಮ್ಮ ಹಿರಣ್ಯ ಕಶ್ಯಪ ಮಹಾರಾಜರು ಇಂದ್ರ ಸೊಕ್ಕನ್ನು ಮುರಿದ ಮೇಲೆ ಸ್ವರ್ಗ ಸಿಂಹಾಸನ ಏರಿದ ಮೇಲೆ ಸ್ವರ್ಗ ಸಿಂಹಾಸನವನ್ನು ಏರಿದ ಮೇಲೆ ಅಷ್ಟದಿಕ್ ಪಾಲಕರು ಬಂಧಿಸಿದ ಮೇಲೆ ಬಂಧಿಸಿದ ಮೇಲೆ ನಮ್ಮ ಮಹಾರಾಜರು ಏನ್ ಮಾಡಿದ್ರು ಗೊತ್ತೇ ಏನ್ ಮಾಡಿದ್ರು ಗೊತ್ತೇ ನೇರವಾಗಿ ವೈಕುಂಠದ ವಿಜಯಾತ್ರೆಯನ್ನು ಮಾಡಿದರು ವಿಜಯಾತ್ರೆ ಮಾಡಿದರು ಮಹಾರಾಜರ ಹೆಜ್ಜೆ ಸಪ್ಪಳ ಕೇಳಿ ಸಪ್ಪಳವನ್ನು ಕೇಳಿ ವೈಕುಂಠದ ಬಂಗಾರದ ಮಹಾದ್ವಾರಗಳು ಛಚ್ ಛಕ್ಕಂತ ತಾವಾಗಿ ತೆಗೆದವು ಛಚ್ ಛಕ್ಕಂತ ತಾವಾಗಿ ತೆಗೆದು ಬಿಟ್ಟವು ಮಹಾರಾಜರ ಆಕ್ರೋಶದ ಒಳಗೆ ನುಗ್ಗಿ ನೋಡ್ತಲಿದ್ದಾರೆ ಒಳಗೆ ನುಗ್ಗಿ ನೋಡ್ತಲಿದ್ದಾರೆ ಎಲ್ಲಿ ಅನೋ ಹರಿಯ ಶ್ರೀ ಹರಿ ಎಲ್ಲಿಗನೋ ಹರಿಯ ಮುಂದೆ ನಾನಾವೇಶವ ಧರಿಸಿದ ಶ್ರೀಹರಿ ನಾನಾವೇಶವ ಧರಿಸಿದ ಶ್ರೀಹರಿ ನಾನಾವೇಶವ ಧರಿಸಿದ ಶ್ರೀಹರಿ ಕಾಣದೆ ಆ ಕ್ಷಣ ಆದ ಪರಾರಿ ಆದ ಪರಾರಿ ಎಲ್ಲಿಗನೋ ಹರಿಯ ಎಲ್ಲಿಗನೋ ಹರಿಯ ನೋಡಿದ್ರ ನಿಮ್ಮ ಮೊಮ್ಮಗನನ್ನ ಇವನು ಸಾಧಾರಣನಲ್ಲ ಇವನಿಂದ ನಮ್ಮ ವಂಶವೇ ಉದ್ಧಾರವಾಗುವುದೆಂದು ಹೇಳಿದ್ದಾರೆ ನಾರದರು ನಿಜಾದೇವಿ ಸೂರ್ಯ ಚಂದ್ರರಿರುವ ತನಕ ಜಗತ್ತು ಕೊಂಡಾಡುವಂತಹ ಮಹಾಪುರುಷನಾಗುತ್ತಾನೆ ಈ ಪ್ರಹ್ಲಾದ ಎಷ್ಟೇ ಆಗಲಿ ನಮ್ಮ ಮಗನಲ್ಲವೇ ತಂದೆಯಂತೆ ಮಗ ತಂದೆಯ ಸ್ಥಾನದಲ್ಲಿರುವವರೆಲ್ಲ ಬಯಸುವುದೇ ಹಾಗೆ ಜರುಗುವುದೆಲ್ಲ ಅವರವರ ಪೂರ್ವಕೃತ ಪುಣ್ಯ ವಿಶೇಷದಂತೆ ಅದು ನಿಜವೇ ನಿಮ್ಮ ಹಾಗೆ ನಾನಾಗಿದ್ದರೆ ಮೂಗು ಹಿಡಿದು ಕುಳಿತುಕೊಳ್ಳಬೇಕಾಗುತ್ತಿತ್ತು ಏನೋ ನಮ್ಮ ಪೂರ್ವ ಪುಣ್ಯ ವಿಶೇಷ ಸಾರ್ವಭೌಮನಾಗಿ ಲೋಕಗಳನ್ನೆಲ್ಲ ನಮ್ಮ ಅಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರನಂತೆ ಕಂಗೊಳಿಸುತ್ತಿದ್ದೆ ಅಭಿನವ ಪರಮೇಶ್ವರ ಹಾಗೆ ಮೂಗು ಹಿಡಿದು ಕುಳಿತಿದ್ರಿಂದ್ರೆ ನಿನ್ನಂಥ ಪರಾಕ್ರಮಶಾಲಿ ಹುಟ್ಟಿದ್ದ ಮಗ ಇರಬಹುದು ಇರಬಹುದು ಅಮ್ಮ ತಂದೆ ನೀವೇಕೆ ಈ ಗುಡಿಸಿನಲ್ಲಿ ವಾಸ ಮಾಡಬೇಕು ಅರಮನೆಗೆ ಬಂದು ಈ ನಿಮ್ಮ ಕುಮಾರ ಸಾರ್ವಭೌಮನ ವೈಭವವನ್ನು ನೋಡಿ ಆನಂದ ಪಡಬಾರದೇಕೆ ಮಗನೇ ಕಣ್ಣಾರೆ ಕಾಣುವುದಕ್ಕಿಂತ ಕಿವಿಯಾರೆ ಕೇಳುವುದೇ ಹೆಚ್ಚು ಸಂತೋಷ ಮತ್ತು ತೃಪ್ತಿ ಅಲ್ಪ ಸಂತೋಷಿಗಳು ಅಲ್ಪ ತೃಪ್ತರು ಏನಂದೆ ನಿನಗಲ್ಲಮ್ಮ ನಾನು ಹೇಳಿದ್ದು ಅಬ್ಬ ಅಬ್ಬ ನಿನ್ನ ಪತಿದೇವರ ವಿಷಯದಲ್ಲಿ ನಾನೇನಾದ್ರೂ ಹೇಳಿದ್ರೆ ನಿನಗದೆಷ್ಟು ಸ್ವಾಭಿಮಾನ ಮತ್ತೆ ಇರುವುದಿಲ್ಲವೇ ಹೇಳಿ ಇರಲಿ ನಾನು ಹೇಳಿದ್ದು ನಿನ್ನ ಪತಿದೇವರು ಎಷ್ಟೇ ಆಗಲಿ ದೇವತಾ ಪಕ್ಷಪಾತಿಗಳಲ್ಲವೇ ಅದಕ್ಕಾಗಿ ಹಾಗೆಂದೆ ಹಿರಣ್ಯ ಕಣ್ಣುಗಳೆರಡಿದ್ರೂ ಕಾಣುವ ನೋಟ ಒಂದಿ ಮಕ್ಕಳೆಷ್ಟಿದ್ದರು ಹೇಗಿದ್ದರು ಹೆತ್ತವರ ಪ್ರೀತಿಯೊಂದಿ ಈ ಸೃಷ್ಟಿ ಪರಮಾತ್ಮನ ಆಡಿಸುತ್ತಿರುವ ನಾಟಕ ಈ ಜಗತ್ ಸಂಸಾರವೆಂಬ ನಾಟಕದಲ್ಲಿ ಬರತಕ್ಕ ಪಾತ್ರಗಳನ್ನು ವೀಕ್ಷಿಸುವ ಪ್ರೇಕ್ಷಕರು ನಾವು ಓಹೋ ಆ ನಿಮ್ಮ ನಾಟಕದಲ್ಲಿನ ನಮ್ಮ ಪಾತ್ರಾಭಿನಯ ಹೇಗಿದೆ ತುಂಬಾ ಸೊಗಸಾಗಿದೆ ತುಂಬಾ ಸೊಗಸಾಗಿದೆ ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರ ಅದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಪಾತ್ರಧಾರಿಗಳು ನಾವು ಪ್ರೇಕ್ಷಕರು ಮತ್ತು ವೀಕ್ಷಕರು ನೀವು ಈಗ ನೀವು ಅರಮನೆಗೆ ಬಂದರೆ ಆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರವನ್ನು ಚೆನ್ನಾಗಿ ವೀಕ್ಷಿಸಬಹುದು ಆಗಲಿ ಹಿರಣ್ಯ ಅವನ ಪ್ರೇರಣೆಯಾದಾಗ ಬಂದೇ ಬರುತ್ತೀವಿ ಬನ್ನಿ ಬನ್ನಿ ಅಗತ್ಯವಾಗಿ ಬನ್ನಿ ನಿಮಗಾಗಿ ನಾವು ಕಾದಿರುತ್ತೇವೆ ಬರುತ್ತೇವೆ ಯಾವುದು ನಡೆ ಹಿರಣ್ಯ ಮಾ ಬರುತ್ತೇವೆ ಸ್ವಾಮಿ ಇವನ ರೀತಿನೀತಿಗಳೇ ವ್ಯತ್ಯಾಸವಾಗಿದೆಯಲ್ಲ ಹುಟ್ಟಿದ ಮಕ್ಕಳು ಹಾಗೆ ಇರಲು ಸಾಧ್ಯವೇ ದೇವಿ ಬೆಳೆಯುತ್ತವೆ ಬೆಳೆದ ಹಾಗೆ ಶಕ್ತಿ ಬರುತ್ತದೆ ಶಕ್ತಿ ಬಂದ ಹಾಗೆ ಸಹಜವಾಗಿ ಮಾತು ನಡತೆ ಎಲ್ಲೂ ವ್ಯತ್ಯಾಸವಾಗುತ್ತವೆ ಅದರ ಪರಿಣಾಮ ಆ ಚಿಂತೆ ಮರೆತು ಭಗವಂತನಲ್ಲಿ ಮನಸ್ಸಿಡು ಶಾಂತಿ ಲಭಿಸುತ್ತದೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ
ಯಕ್ಷರಾಕ್ಷಸ ಕಿನ್ನರರೆಲ್ಲ ಗಡಗಡ ನಡುಗಿರೆ, ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ, ದರ್ಪದಿಂದ ದಾನವ ರಾಜ್ಯವ ಕಂದ ನೀನಾಳು ಕಂದ ನೀನಾಳು. ದಾನವ ಕುಲಕ್ಕೆ ಮರೆಯದಿರೋ ಶಿಶುವೇ, ಹರಿಯ ವೈರಿ ದಾನವ ಕುಲಕ್ಕೆ ಮರೆಯದಿರೋ ಶಿಶುವೇ, ಮರೆಯದಿರೋ ಶಿಶುವೇ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಚೆಲುವೆ ನೀನು ನನ್ನ ಬಾಳಿಗೆ ಸೌಭಾಗ್ಯ ತಂದೆ, ಮಡದಿ ನಿನ್ನ ಕೈಯ ಹಿಡಿದು ಸಂತೋಷ ಕಂಡೆ, ನಿನ್ನ ಪ್ರೇಮದ ನುಡಿಗೆ ಸ್ವಾಮಿ ಎಂದೋ ದಾಸೋಹಿ, ನಿನ್ನ ಪ್ರೀತಿಯ ಕಾಣಿಕೆ ಕಂಡು ಇಂದು ಬೆರಗಾದೆ, ಇಂದು ಬೆರಗಾದೆ, ಬಾರೆ ಬಾರೆ ಸುಕುಮಾರೆ ಬಾರೆ ನನ್ನ ಬಂಗಾರಿ, ಬಾರೆ ಬಾರೆ ಸುಕುಮಾರೆ ಬಾರೆ ನನ್ನ ಬಂಗಾರಿ. ಆ ಕಶ್ಯಪಸುತಾಯ ನಮಃ, ಓಂ ದಿಟಿ ಗರ್ಭಸಂಧಾತಾಯ ನಮಃ, ಓಂ ಅಪರಾಜಿತಾಯ ನಮಃ, ಓಂ ವಿಶ್ವಮೂರ್ತಯ ನಮಃ. ನೋಡಿದೆಯಾ ಇಂದ್ರ, ಹಿರಣ್ಯಕಶಿಪುವಿನ ದಬ್ಬಾಳಿಕೆಯನ್ನು? ನಡೆಯಲಿ ನಡೆಯಲಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಹಿರಣ್ಯಕಶಿಪುಪಾದೋದಕಂ ಪಾವನಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀ, ವಿದ್ಯಾರಂಭಂ ಕರಿಷ್ಯಾಮಿ ವಿಘ್ನಿರ್ಭವತು ಮೇ ಸದಾ. ಕಾಮಾಂ ಪಾಂ ಸರಸ್ವತೀ ಭಗವತೀ ನಿಶೇಷ ದರ್ಯಾವಃ. ಬಾ ಕುಮಾರ. ಹೇಳು. ಏನ್ ಅದೃಷ್ಟ ನಮ್ದು ಸಹೋದರ, ನಮ್ ವಿದ್ಯೆನೆಲ್ಲ ಇವನು ಧಾರೆ ಸುಕ್ಕಿರ್ತೀನಿ ಕಟ್ಟಿಟ್ಟು. ಕುಮಾರ ಪ್ರಹ್ಲಾದ ಇನ್ನೂ ಚಿಕ್ಕವನು. ಹೌದೌದು, ಹಸಿವು ಬಾಯಾರ್ಕಗಳನ್ನು ತಡೆಯತಕ್ಕವನಲ್ಲ. ರಾಜಕುಮಾರ ಅಲ್ವೇ, ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ, ಇನ್ನೂ ಚಿಕ್ಕ ವಯಸ್ಸು. ಆದ್ರಿಂದ ದಯವಿಟ್ಟು ಆಗಾಗಿ ಇವನ ಇಲ್ಲಿಗೆ ಕರೆದುಕೊಂಡು ಬರಬೇಕು. ಅಯ್ಯೋ 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 ಅಯ್ಯೋ, ತಾವು ನಮ್ಮನ್ನ ಅಷ್ಟೊಂದು ಕೇಳ್ಕೋಬೇಕೆ? ನಮಗೇನು ಮಕ್ಕಳು ಮರಿಗಳಿಲ್ಲ ತಾಯಿ.
ತಾವು ನಿಶ್ಚಿಂತೆಯಾಗಿರಿ, ಪ್ರಹ್ಲಾದನ ಕ್ಷೇಮಾಭ್ಯುದಯ ನಮಗ್ ಸೇರಿದ್ದು. ನಾವಿನ್ ಹೊರಡೋಣವೆ. ನಾ ಬರೋಣ ತಾಯಿ. ಬಾಮಗು ಸಹೋದರ ಅಣ್ಣ ಬಾ. ಕಯಾದು ಏನದು ಗುರುಪುತ್ರರೊಡನೆ ಏನು ಹೇಳುತ್ತಿದ್ದೆ? ಎಲ್ಲಿ ಹೇಳು, ಏನು ಹೇಳುತ್ತಿದ್ದೆ? ನಾಚಿಕೆ ಏನದು, ಏನಾದರೂ ವಿಶೇಷವೇ? ಏನಿಲ್ಲ, ಪ್ರಹ್ಲಾದ ಕುಮಾರ ಇನ್ನೂ ಚಿಕ್ಕವನು. ಓಹೋ, ಹಸಿವು ಬಾರಿಕೆಗಳನ್ನು ತಡೆಯತಕ್ಕವನ. ಅವನನ್ನು ಆಗಾಗ ಇಲ್ಲಿಗೆ ಕರೆದುಕೊಂಡು ಬನ್ನಿ ಅಂದೆ. ಅಯ್ಯೋ ಪಾಪ, ನೀನು ಹೇಳದಿದ್ದರೆ ಅವ್ರಿಗೆ ತಿಳಿಯುತ್ತಲೇ ಇರಲಿಲ್ಲವೇನು? ಅದನ್ನು ಹೇಳುವಾಗಲೂ ಅದೇನು ಭಿನ್ನಾಣ, ಅದೇನು ವೈರಾಗ್ಯ, ಅದೇನು ವೈಯಾರ? ಪೂಜ್ಯರೇ, ಪ್ರಹ್ಲಾದ್ ಕುಮಾರ್ ನಿನ್ನ ಚಿಕ್ಕವನು, ಹಸಿವು ಬಾಯಾರಿಕೆಗಳನ್ನು ತಡೆಯತಕ್ಕವನಲ್ಲ. ಅವನನ್ನು ಆಗಾಗ ಅರಮನೆಗೆ ಕಳುಹಿಸುತ್ತಿರಬೇಕು, ಹಾಗೆ ಹೀಗೆ ಹೋಗೆ. ನೀನೊಬ್ಬಳೆ ಮಕ್ಕಳನ್ನು ಹೆತ್ತವಳು, ಪಾಪ ಅವರಿಗೆ ಮಕ್ಕಳೇ ಇಲ್ಲ ನೋಡು. ಪ್ರಾಣೇಶ್ವರ, ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ. ನಾನಿಲ್ಲವೇ, ನನಗೂ ಅಷ್ಟೇ ದೇವಿ. ನಮ್ಮ ಪುತ್ರ ವಾತ್ಸಲ್ಯ ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದಲ್ಲವೇ? ಹೇಳು ಪ್ರಹ್ಲಾದ್ ಕುಮಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ಅವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಆಹಾಹಾಹಾಹಾ, ಯಾರು ಹೇಳ್ಕೊಟ್ರು ಪ್ರಹ್ಲಾದ? ನಿಮ್ಮ ತಂದೆಯೇ, ನಿಮ್ಮ ತಾಯೇ? ಹಾ, ಹಾಗೆ ಹೇಳು ಮತ್ತೆ. ಮಕ್ಕಳಿಗೆ ಯಾವಾಗಲೂ ತಾಯಿಯೇ ಮೊದಲನೇ ಗುರು. ಪ್ರಹ್ಲಾದ್ ಕುಮಾರ, ನಿನ್ನಂಥ ಶಿಷ್ಯನ ಪಡೆದ ನಾವೇ ಧನ್ಯರು ಅಲ್ವೇ ಸಹೋದರ? ನಿಸ್ಸಂದೇಹವಾಗಿ. ನೋಡಿದ್ರ, ಪ್ರಹ್ಲಾದನ ಜಾಣತನಾನ? ಹೌದು ಹೌದು, ನೀವು ಜಾಣ್ರೆ. ಎಲ್ಲಿ ಪ್ರಹ್ಲಾದ ಹೇಳಿದ್ದನ್ನ ಹೇಳ ನೋಡೋಣ. ನೀನು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಕ್ರಮ ಕುರ್ಮೇ ದೇವಾ. ಸಾಕು 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 ಸಾಕು, ಅಬ್ಬಬ್ಬಬ್ಬಬ್ಬ, ಕರ್ಕಶವಾಗಿದೆ, ಕನ್ನ ಕಠೋರವಾಗಿದೆ. ಗಾರ್ಧಫಗಳ ಗಾರ್ಧಫಗಳ, ನೀಚರ ನೀಚರ. ನಿಮ್ಮಂಥ ಸಾವಿರ ಶಿಷ್ಯಂದ್ರೆ ಇರೋದಕ್ಕಿಂತಲೂ ಪ್ರಹ್ಲಾದನಂತ ಒಬ್ಬ ಶಿಷ್ಯ ಇದ್ರೆ ಸಾಕು ನಮ್ಮ ಹೆಸರು ಹೇಳೋದಕ್ಕೆ ಅಲ್ವೇ ಸಹೋದರ? ಹೌದಣ್ಣ. ಚಿನ್ನ ದೇವಿ, ಕಯಾದು ಕಯಾದು, ಏನದು ಬಹಳ ಆಳವಾದ ಚಿಂತೆ? ಮಗನ ಚಿಂತೆಯೇ ನನ್ನ ಚಿಂತೆಯೇ ನಾಚಿಕೆಯೇ? ಇನ್ನೊಬ್ಬ ಪ್ರಹ್ಲಾದನಿದ್ದಿದ್ದರೆ ಹೀಗೆ ನೀನು ಒಂಟಿಯಾಗಿ ಕುಳಿತು ಚಿಂತೆ ಮಾಡುವ ಕಾರಣವಿರಲಿಲ್ಲ. ನಿಜ ತಾನೆ, ನಿನ್ನ ಆಸೆ ಅದೇ ತಾನೆ? ಪ್ರಭು, ನೀವು ಯಾವಾಗಲೂ ಹೀಗೆ ನಗನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಇದುವರೆಗೂ ನಾವು ಅಳುತ್ತಾ ಅಳುತ್ತಾ ಇದ್ದೇವೇನು? ಹಾಗಲ್ಲ. ಇನ್ನು ಹೇಗೆ? ನೀವು ಇದುವರೆಗೆ ಯುದ್ಧ ಹೋರಾಟಗಳಲ್ಲೇ ಕಾಲ ಕಳೆದಿರಿ, ಇನ್ನಾದರೂ ನಿನ್ನ ಹತ್ತಿರವೇ ಇರಬೇಕು ಅಷ್ಟೇ ತಾನೆ? ಹೌದು. ಇನ್ನೊಂದು ಆಸೆ. ಒಂದೇ ಆಸೆಯೇ, ಬೇರಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದನ ನೋಡ್ಬೇಕಲ್ಲ. ಓಹೋ, ಅದಕ್ಕಾಗಿ ಇಷ್ಟು ಪೀಠಿಕೆಯು ಮಹಾರಾಣಿಯ ಬರೆದು. ಆ ಬಯಕೆ ನಮಗೂ ಇದೆ, ಹೇಳಿ ಕಳಿಸಿದ್ದೇವೆ ಸ್ವಾಮಿ. ಎಷ್ಟೊಂದು ಬಡವಾಗಿದ್ದ ಕಂದ, ವೇಳೆ ವೇಳೆ ಊಟ ಮಾಡ್ತಿದ್ಯಾ, ನಿದ್ದೆ ಮಾಡ್ತಿದ್ಯಾ ಮಗು? ಕಯಾದು, ಪ್ರಹ್ಲಾದ್ ಕುಮಾರ್ನನ್ನು ಗುರುಕುಲಕ್ಕೆ ಕಳುಹಿಸಿದ್ದು ಕೇವಲ ಊಟ ನಿದ್ದೆಗಳಿಗಲ್ಲ, ವಿದ್ಯಾಭ್ಯಾಸಕ್ಕೆ. ವಿದ್ಯೆ ಕಲಿಯಬೇಕಾದ್ರೆ ಊಟ ನಿದ್ದೆ ಬಿಡಬೇಕೇನು ಪ್ರಭು? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಅಮೃತವಾಣಿ. ಬಾ ಕುಮಾರ ಬಾ, ಕುಳಿತುಕೋ ದೇವಿ. ಏನು ಪೂಜ್ಯರೇ, ಹೇಗೆ ನಿಮ್ಮ ಶಿಷ್ಯ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಅಯ್ಯೋ 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 ಅಯ್ಯೋ, ಅದು ಏನು ವಿನಯ, ಅದೇನು ವಿಧೇಯತೆ?
ತಮ್ಮ ಪುತ್ರ ರತ್ನ ಅಲ್ಲವೇ? ಅದೇನು ಜಾಣತನ, ಅದೇನು ಕಥೆ! ಬುದ್ಧಿ ಪಾದರಸ, ಬೆರಳು ತೋರಿಸಿದ್ರೆ ಹಸ್ತಾನೇ ನುಗ್ತಾನೆ. ಇಂಥ ಶಿಷ್ಯ ಕೋಟಿಗೊಬ್ಬ ಅಂತ ನಮ್ ಜನ್ಮ ಸಾರ್ಥಕ ಆಯ್ತು. ಆಯ್ತು ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನ ಹೇಳಿವಿಯ? ಕೇಳುವೆ ತಾತ ಸುನೀತ ಕೇಳನ್ನ ಮಾತ, ಕೇಳುವೆ ತಾತ ಸುನೀತ ಕೇಳನ್ನ ಮಾತ, ಆಲಿಸಿ ಕೇಳನ್ನ ಆಲಿಸಿ ಕೇಳನ್ನ, ಜಾಲವ ಮಾಡದೆ ಮುನ್ನ ಮತ್ತೊಮ್ಮೆ ಹೇಳು. ಯಾವುದನ್ನ ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು, ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರ. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೇ? ಹೌದು. ಸಕಲ ಲೋಕೋದ್ಧಾರನು, ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರ ಮಾಕಾಂತನು. ಸಾಕು. ಇದೇ ಏನು ನೀವು ಅವನಿಗೆ ಹೇಳಿಕೊಟ್ಟದ್ದು? ಕ್ಷಮಿಸಿ ಮಹಾಪ್ರಭು, ನಾವಿದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಕಾಲ ಮೇಲೆ ನಾವೇ ತಲಾಕೋತೀವ. ನಾವು ಆ ಕಾಂತನ್ ಹೇಳಿದ್ವು, ಇವನು ಈ ಕಾಂತನ್ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಅವನ ಬಾಯಲ್ಲಿ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿರಶ್ಚೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕರೆದುಕೊಂಡು ಹೋಗಿ. ವಿಗ್ರಹ, ವಿಗ್ರಹ, ವಿಗ್ರಹ. ಅಪ್ಪ ಪ್ರಹ್ಲಾದ್ ಕುಮಾರ, ಈಗ ನಮ್ಮ ತಲೆಗಳು ನಿನ್ ಕೈಯಲ್ಲಿದೆ. ನಾವು ಹೇಳ್ಕೊಟ್ಟಾಗ ಹೇಳಿದ್ರೆ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳ್ಳುತ್ತಪ್ಪ. ಹೇಳಿ ಗುರುಗಳೇ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋನು ನಿನ್ ತಂದೆ ಆ ಲೋಕೇಶ್ವರ. ಅವನು ನಾವು ಭಕ್ತಿಯಿಂದ ಸುಪ್ರಭಾತ ಹೇಳಬೇಕು. ಹೇಳ್ತಾನೆ, ಹೇಳ್ತಾನೆ. ಹೇಳ್ತೀಯ ಮಗು? ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗೆಲಿ. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿ ನೋಡಿದ ಹಾಗೆ ನುಡಿತೀಯಲ್ಲಪ್ಪ. ಹಕ್ಕಿ ಅಲ್ಲ ಸಹೋದರ, ಕೋಗಿಲೆ. ಕೋಗಿಲೆ ಹೌದು ಹೇಳಪ್ಪ. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಪ್ರಾರಬ್ಧಗಳು ಅಪಪ್ರಂಶ ಚಿಕ್ಕಾವಣೆಗಳು. ಹೌದು ಹೌದು. ಲೋಕಗಳ ಹೆದರಿಸುವ ಕೆಂಗಣ್ಣಿನವನೆ. ಲೋಕಗಳ ಪಾಲಿಸುವ ಕರುಣಾಸಾಗರನೆ. ಅಯ್ಯೋ, ಲೋಕಗಳ ಪಾಲಿಸುವ ಕರುಣಾಸಾಗರ ಪದಪ್ರಯೋಗ ಎಷ್ಟು ಶುದ್ಧವಾಗಿದೆ. ಏನ ಕಲ್ಪನೆ ಅಪ್ಪ ನಿಂದು. ಅಪ್ಪ ಪ್ರಹ್ಲಾದ, ನೀನಿರ್ಬೇಕಾ ಸ್ಥಳ ಇದಲ್ಲ. ನೀನಿರ್ಬೇಕಾದ್ದು ಇಲ್ಲಿ. ಬೇಡಿ ಗುರುಗಳೇ. ಹಾಗನ್ಬಾರ್ದಪ್ಪ, ನೀನ್ ಇಲ್ಲಿ ಕೂತ್ಕೊಳ್ಳಬೇಕು. ನೀನ್ ಅಲ್ಲಿ, ನಾವಿಲ್ಲಿ. ಅಣ್ಣ, ಹುಲಿ ಹೊಟ್ಟೆಲು ಹುಲಿನೇ ಹುಟ್ಟೋದು. ಇನ್ನೇನ್ ಗಿಳಿ ಹುಟ್ಟುತ್ತೀಯ? ನೀನ್ ಮುಂದುವರ್ಸಪ್ಪ ಹೇಳು. ಸುರರೆಂಬ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ. ಸುರ ನರರ ಗಾನವರ ಪ್ರೇಮದಿ ಸಲಹುವವನೇ. ಸಲಹು? ಅಣ್ಣ, ನಾವ್ ಇವನ್ ಹೇಳ್ಕೊಡ್ಬೇಕಾದ್ ಏನಿದೆ? ಹೌದು ಸಹೋದರ, ಇನ್ನೇನಿದ್ರು ತಿಳ್ಕೋಬೇಕಾದಿದೆ. ಸುಪ್ರ
ಸುಪ್ರಭಾತವು ನಿನಗೆ ಓ ಹಿರಣ್ಯ, ಸುಪ್ರಭಾತವು ನಿನಗೆ ಓ ನಾರಾಯಣ. ನಮ್ಮ ಹೆಣ ಇಳಿಯ ಕೆಳಗೆ ನಿಂತ್ಕೊಳ್ಳಿ. ನೋಡು, ಹೀಗೆಲ್ಲ ಮಾತಾಡಿ ನಾವು ಕೋಪ ಬರ್ಸ್ಬೇಡ. ಹೌದು, ಹೇಳ್ಕೊಟ್ಟಷ್ಟು ಮಾತ್ರ ಹೇಳು, ಸುಮ್ಮನೆ ಹುಡುಗಾಟ ಆಡ್ತಾ ನಮ್ಮನ್ನು ರೇಗಿಸ್ಬೇಡ. ಋಷಿಗಳನ್ನು ನಡುಗಿಸುತ್ತ ಭೀತಿ ತಂದವನೇ ಹೇಳು, ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಅಲ್ಲ, ನಮ್ಮ ಹಿರಣ್ಯಕಶಿಪು ಋಷಿಗಳ ಹೃದಯನ ಕಿತ್ತು ನಾಯನರಿಗೆ ಹಾಕಿದ್ ನಮಗ್ ಗೊತ್ತು. ಅವ್ರ ಹೃದಯದಲ್ಲಿ ಮನೆ ಯಾವಾಗ ಮಾಡ್ಕೊಂಡ? ಮುಂದೆ ಯಾವಾಗಲಾರು ಮಾಡ್ಕೋಬಹುದು. ನೀನ್ ಮುಂದುವರ್ಸು. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ. ಎಲ್ಲಿ ಹೋದ್ರು ಪುನಃ ಅಲ್ಲಿಗೆ ಬರ್ತಾನಲ್ಲ. ಪ್ರಹ್ಲಾದ, ಪ್ರಹ್ಲಾದ, ನಮ್ಮ ಸಹನೆ ನೀನ್ ಪರೀಕ್ಷೆ ಮಾಡ್ತಾ ಇದೀಯಾ? ಹೇಳ್ಕೊಟ್ಟದ್ದನ್ನ ಅಷ್ಟೇ ಹೇಳು ಹೇಳು. ಸುಪ್ರಭಾತವು ನಿನಗೆ ಕಶ್ಯಪ ಸುತ, ಸುಪ್ರಭಾತವು ನಿನಗೆ ಓ ಅಚ್ಯುತ. ಸಹೋದರ ಬೇಡ, ಸಹೋದರ ಅಪ್ಪ ಪ್ರಹ್ಲಾದ ಕುಮಾರ, ನಾವು ಬದುಕಬೇಕೋ ಬೇಡವೋ ಹೇಳು. ನೀನ್ ಅಚ್ಯುತ ಅಂದ್ರೆ ನಿಮ್ಮಪ್ಪ ನಮ್ ತಲೆ ತೆಗಿತಾನಪ್ಪ. ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು, ಸಾಯಲು ನೀವ್ಯಾರು? ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಸಹೋದರ ಅಣ್ಣ, ನನ್ನನ್ನು ಉಳಿಸು. ನಾನು ಉಳಿದ್ರಲ್ವೇ? ಆ ಶ್ರೀಹರಿ ಹೊಂದೆಯಾಗ ಬಂದು ಹಿರಣ್ಯಕ್ಷನನ್ನು ಕೊಂದ, ಈಗ ಪ್ರಹ್ಲಾದನಾಗಿ ನಮ್ಮನ್ನೇ ಮುಗಿಸ್ತಾ ಇದ್ದಾನಲ್ಲಪ್ಪ. ಬಿಟ್ಟು ಬಿಡಿ, ಅದನ್ನು ಪ್ರಾಣಿ ಹಿಂಸೆ ಮಾಡಬಾರದು. ಇನ್ಯಾರನ್ನು ಹಿಂಸೆ ಮಾಡ್ಬೇಕು? ಯಾರನ್ನೂ ಹಿಂಸೆ ಮಾಡಬಾರದು. ಬಿಟ್ಬಿಟ್ರೆ ಆಟಿಕೇನಪ್ಪ ಮಾಡೋದು? ಆಟ ಪಾಠ ಜಗಳದಲ್ಲೇ ಕಾಲ ಕಳೆಯಬಾರದು. ಇನ್ನೇನ್ ಮಾಡ್ಬೇಕು? ಹರಿಧ್ಯಾನ ಮಾಡಬೇಕು. ಹರಿ, ಓ ನಮ್ಮನೇಲಿ ಕಟ್ಟಿರೋ ಎಮ್ಮೆನ ಹರಿ ಹರಿ ಅಂತ ಕರಿತೀವಿ, ಅದ್ರ ಧ್ಯಾನ ಮಾಡ್ಬೇಕು. ಅದಲ್ಲ, ಜ್ಞಾನದ ಹರಿಯಿಂದಲೇ ಅವನ್ ಯಾರು? ಅವನು ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ವೈಕುಂಠದಲ್ಲಿ. ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರ ಅದಂದ್ರೆ ಹಾಲಿನ ಸಮುದ್ರ. ಅಲ್ಲೆಲ್ಲ ಹಾಲೇ ಇರುತ್ತಾ? ನಾವೆಲ್ಲ ಅಲ್ಲಿ ಹೋಗ್ಬೋದಾ? ನಾ ಹೇಳಿದಂತ ಕೇಳಿದರೆ ನಾವೆಲ್ಲರೂ ಹೋಗಬಹುದು. ಅಲ್ಲಿ ನಾವು ಬೇಕಾದಷ್ಟು ಹಾಲು ಕುಡಿಬಹುದಾ? ಓ, ಎಲ್ಲರೂ ಕುಡಿಯಬಹುದು. ಪ್ರಹ್ಲಾದ, ಪ್ರಹ್ಲಾದ, ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ತೀನಪ್ಪ. ನನ್ನ ಕರ್ಕೊಂಡು ಹೋಗ್ತೀಯಪ್ಪ. ನಾನು ಬರ್ತೀನಪ್ಪ. ನಾನು ಬರ್ತೀನಿ. ಎಲ್ಲರೂ ಹೋಗೋಣ, ಎಲ್ಲರೂ ಹೋಗೋಣ. ಸ್ನೇಹಿತರೆ, ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದಾ? ಹೇಗೆ? ನಾನು ಹೇಳಿದಂತ ನೀವೆಲ್ಲರೂ ಹೇಳುವಿರಾ? ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ.
ಅಯ್ಯ ಸಹೋದರ, ಏನು ನಿನ್ನ ಬುದ್ಧಿ ಇದೆಯನಯ್ಯ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನೀನು ಹರಿಭಜನೆ ಮಾಡ್ತಾ ಇದೆಯಲ್ಲ. ಅಯ್ಯ ಪ್ರಹ್ಲಾದ, ಇಲ್ಲಿಗೆ ನೀನ್ ಗುರುನ ಇಲ್ಲ ನಾವು ಗುರುಗಳ? ನೀವೇ. ಮತ್ತೇನ್ ನೀನು ಮಾಡ್ತಾ ಇರೋದು? ನಿನ್ನ ಶಿಷ್ಯನಾಗಿ ಪಡೆದಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ. ನಿನ್ನ ಸಹವಾಸದಿಂದ ಹುಡುಗರೆಲ್ಲ ಕೆಟ್ಟೋದ್ರಲ್ಲಯ್ಯ. ನೀನ್ ಹೀಗ್ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ? ಶಿರಚ್ಛೇದನ. ಹಾಗಾದ್ರೆ ನಿನ್ನ ಸಂತೋಷನೇನಪ್ಪ? ಇಲ್ಲ ಪೂಜ್ಯರೇ. ಹಾಗಾದ್ರೆ ಬಾ ಬಾಪ. ಪ್ರಹ್ಲಾದ ನೋಡಪ್ಪ, ನಮಗೋಸ್ಕರ ಅಲ್ದೇ ಇದ್ರು ನಿಮ್ ತಂದೆಗೋಸ್ಕರನಾದ್ರೂ ನಾವ್ ಹೇಳ್ದಾಗ ಕೇಳಪ್ಪ, ನಮ್ ಮಾತಿಗೆ ಬೆಲೆ ಕೊಡಪ್ಪ. ಹೇಳಿ ಪೂಜ್ಯರೇ. ಕೇಳ್ತೀಯಾ ಕೇಳ್ತೀಯಾ, ನನಗ್ ಗೊತ್ತು ನೀನ್ ಯಾರ ಮಗ ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶ್ಯಪಾಯ. ನಾನ್ ಹೇಳ್ಕೊಡ್ತೀನಿ ಹೇಳಪ್ಪ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಏನ್ ನೀನ್ ಹೇಳ್ತಾ ಇರೋದು? ಏನ್ ಹೇಳ್ತಾ ಇದೀನಿ? ಓಂ ನಮೋ ನಾರಾಯಣ. ಅದೇ ಓಂ ನಮೋ ಹಿರಣ್ಯಕಶ್ಯಪಾಯ. ಯೋ ಯೋ, ಎಲ್ಲ ಸಹವಾಸ ದೋಷ, ಸಹವಾಸ ದೋಷ. ಇಲ್ಲಿವನ್ ಸುಮ್ಮನೆ ಬಿಡಬಾರ್ದು, ಇಲ್ಲಿವನ್ ಸುಮ್ಮನೆ ಬಿಡಬಾರ್ದು. ನೋಡು ಯಾವನವರು ಸ್ನೇಹಿತರೆ, ಸ್ನೇಹಿತರೆ ತಪ್ಪು, ಗುರುಗಳ ಮೇಲೆ ಹಾಗೆಲ್ಲ ಕೈ ಮಾಡಬಾರದು. ಅವ್ರನ್ನ ಕ್ಷಮೆ ಕೇಳಿ. ನಾವೇನೋ ನಿಮ್ಮನ್ನು ಕ್ಷಮಿಸ್ತೀವಿ, ನಮ್ಮನ್ನು ಕ್ಷಮಿಸೋರು ಯಾರು? ಇವ್ರ ತಂದೆ ನಮ್ಮನ್ನು ಕ್ಷಮಿಸ್ಬೇಕಲ್ಲ. ಸಹೋದರ ಅಣ್ಣ, ನಮ್ಮ ಆಯಸ್ಸು ಮುಗೀತು. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನೋ ಪ್ರಯೋಜನ ಇಲ್ಲ, ಅವನಿಗಿದ್ದ ಶಕ್ತಿ ನಮ್ ಕೈಲಿಲ್ಲ. ಅವರಿಂದ ಬೇರೆ ಬಾಲಕರು ಎಲ್ಲ ಕೆಟ್ಟ ಹೋಗ್ತಾ ಇದ್ದಾರೆ. ಹಾಗಾದ್ರೆ ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ತಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ. ತೊಲಗಿ ಹೋಗಿ. ಪ್ರಹ್ಲಾದ ಬಾ. ಹೇಗೆ? ನಾನು ನಿನ್ನ ದಾರಿಗೆ ತರುತ್ತೇನೆ, ನಾನು ನಿನಗೆ ಬುದ್ಧಿ ಹೇಳುತ್ತೇನೆ. ಅದು ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಿಲ್ಲ ಸ್ವಾಮಿ. ಪ್ರಹ್ಲಾದ ಬಾ. ಹೇಗೆ? ಹೋಗಪ್ಪ ಹೋಗು ಮಗು, ತಂದೆಯವರು ಕರೆಯುತ್ತಿದ್ದಾರೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ, ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಹುಚ್ಚುಬಾಯಿ. ನಾನು ನನ್ನದು ಅಜ್ಞಾನ ಅವಿವೇಕ ಅಹಂಕಾರ, ನಾರಾಯಣನಂತೆ ನಾರಾಯಣ, ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದೆ ಹೇಳಿ ನಿತ್ಯನೇ ಅವಿವೇಕಿ, ಲೋಕಕ್ಕೆಲ್ಲ ನಾನೇ ಪರಮೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬಾರದು, ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿಯೋ ಸುಳ್ಳನ್ನು ಸತ್ಯ ಅನ್ನಬಹುದಮ್ಮ. ಇವನು ಮಹಾಸತ್ಯವಂತ, ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನೂ ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವನಿಗೆ ಉಪದೇಶ ಮಾಡುವಂತಹ ಉದ್ಧಟತನ ತೋರಿದೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಕಯಾದು, ಇವನು ಸಾಧಾರಣನಲ್ಲ, ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಪಟಿ ವಂಚಕ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆ ಅವನು. ಈ ಜಗತ್ತಿಗೆಲ್ಲ ನಾನೇ ತಂದೆ.
ಅದಾವ ಪಿಶಾಚಿನಿಂದ ಹೃದಯವನ್ನು ಹೊಕ್ಕಿರುವುದು. ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ ಸೇನಾಪತಿ. ಕರೆದುಕೊಂಡು ಹೋಗಿ ಅವನನ್ನು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸು. ಕಯಾದು ಸ್ವಾಮಿ, ಏನೀ ಅನ್ಯಾಯ? ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅನುಭವ ಅವನಿಗಾಗಬೇಕು. ಪ್ರಹ್ಲಾದ, ಇದು ದಾನವ ಸಾಮ್ರಾಜ್ಯ, ನಮಗೆದುರಾದವರಿಗೆ ಉಳಿವಿಲ್ಲ. ನನ್ನ ಮಾತು ಕೇಳು, ಹರಿಯನ್ನು ಮರೆತು ಬಿಡು. ಹರಿದ್ವೇಷವನ್ನು ಬಿಟ್ಟು ಬಿಡಿ ಎಂದರೆ ನೀವು ಒಪ್ಪುತ್ತೀರಾ? ಹಾಗಾದರೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲ. ನೋಡು, ಹರಿಭಕ್ತರಿಗೆ ಸಿಗುವ ಶಿಕ್ಷೆಯನ್ನು. ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ಕರೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾರಾಗ್ರಹಕ್ಕೆ. ಬಂದ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿ ಸಾಯಲಿ. ಹರಿಸ್ಮರಣೆ ಹೊಟ್ಟೆ ತುಂಬಿಸದೆಂಬ ಸತ್ಯ ತಿಳಿದ ಮೇಲೆ ಅವನನ್ನು ಕರತನ್ನಿ. ಬೇಡಿ ಸ್ವಾಮಿ, ಹರಿಯದ ಕಂದನಿಗೆ ಇಂಥ ಕ್ರೂರ ಶಿಕ್ಷೆ ಕೊಡುವುದು ಯಾವ ಧರ್ಮ? ಹರಿಯದ ಕಂದ ಕಯಾದು ವಿಷವೃಕ್ಷವನ್ನು ಮೊಳಕೆಯಲ್ಲೇ ಚಿವುಟಿ ಹಾಕಬೇಕು. ಅಲಕ್ಷ್ಯ ಮಾಡಿದರೆ ನಮ್ಮ ಸತ್ಕೀರ್ತಿಯ ನಾಶಕ್ಕೆ ನಾವೇ ಕಾರಣವಾಗಬೇಕಾಗುತ್ತದೆ. ತುಡುಕಬೇಡಿ, ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ನಾರಾಯಣ ನಾರಾಯಣ. ಕಂದ, ಪ್ರಹ್ಲಾದ, ನೀನಿನ್ನೂ ಬಾಲಕನು, ಬದುಕಿ ಬಾಳಬೇಕಾದವನ ಮಗನೇ. ವೃದ್ಧ ಅವರ ಕೆಣಿಗೆ ಆಗ್ರಹಕ್ಕೆ ಬಲಿಯಾಗಬೇಡ. ಮಕ್ಕಳು ಯಾವಾಗಲೂ ತಂದೆ ಮಾತುಗಳನ್ನು ಕೇಳಬೇಕು, ಅದೇ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ನೋಡಿದ್ರ ನೋಡಿದ್ರ, ಪ್ರಹ್ಲಾದನ ಮಾತನ್ನು ಕೇಳಿದ್ರ? ನೀವೇನೇ ಹೇಳಿ, ಅವನು ತಿರಸ್ಕರಿಸುವುದಿಲ್ಲ. ಹೇಳಿ
ಹೇಳಿ, ಬೇಕಾದ ಹೇಳಿ. ನಾನು ಹೇಳಿದಂತೆ ಕೇಳಿವಿಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು ಕಯಾದು, ಇವನು ನಮಗೆ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಜನಿಸಿದ್ದಾನೆ. ಬೇಡಿ ಸ್ವಾಮಿ, ಬೇಡಿ. ಮಹೇಂದ್ರ, ಐಕೇಂದ್ರ, ಮಹೇಂದ್ರ, ನಿನ್ನ ವಜ್ರಾಯುಧದಿಂದ ಪ್ರಹ್ಲಾದನನ್ನು ಛಿದ್ರ ಛಿದ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ನಿಮ್ಮ ವಂಶವನ್ನೇ ನಿರ್ಮೂಲ ಮಾಡಲು ಬಂದಿದ್ದವನು ದೇವೇಂದ್ರ. ಈಗ ನೀವೇ ಪ್ರಹ್ಲಾದನು ಕೊಲ್ಲಿ ಎಂದ್ರೆ ಇವನು ಸುಮ್ಮನೆ ಬಿಡವನೇ? ಆ ಭಯ ನಿನಗೆ ಬೇಡ ತಾಯಿ. ಎಂದು ಎಲ್ಲರೂ ಒಂದೇ ರೀತಿಯಾಗಿರುವುದಿಲ್ಲ. ಅಜ್ಞಾನದಿಂದ ಅಚಾತುರ್ಯ ಬಿಸಿಗಿದ ಅಂದಿನ ಆ ಇಂದ್ರನೇ ಬೇರೆ, ನೊಂದು ಕಂಗಾಲಾಗಿರುವ ಇಂದಿನ ಈ ಇಂದ್ರನೇ ಬೇರೆ. ದಾನವೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನವನನ್ನು ಕೊಲ್ಲುವೆಯೋ ಇಲ್ಲವೋ ಬಗಳು. ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ನಾನಿಲ್ಲದ ಸಮಯದಲ್ಲಿ ಗರ್ಭದಲ್ಲಿ ದರ್ಭಕನನ್ನು ನಾಶ ಮಾಡಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ದಾನವೇಂದ್ರ, ಅಂದು ಇವನನ್ನು ಕೊಲ್ಲಲು ಬಯಸಿದ್ದಕ್ಕೆ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲೆದಾಡುತ್ತಿದ್ದೇನೆ. ಇನ್ನು ಇವನನ್ನು ಕೊಂದೇ ಬಿಟ್ಟರೆ ಇನ್ನೆಂಥ ದುರ್ಗತಿ ಕಾದಿರುವುದೋ ಏನು? ಇಲ್ಲ ದೈತ್ಯೇಂದ್ರ, ನನ್ನಿಂದಾಗದು, ನನ್ನಿಂದ ಸಾಧ್ಯವಿಲ್ಲ. ನಿನ್ನಿಂದಾಗದು. ಅಗ್ನಿ, ಅಗ್ನಿ, ಈ ಪ್ರಹ್ಲಾದನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿ ಸಹ ಉಳಿಯದಂತೆ ಭಸ್ಮ ಮಾಡಿಬಿಡು. ಕ್ರೋಧದಿಂದ ದುಡುಕಿ ಆಮೇಲೆ ಅತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಅವನು ಮತ್ತೆಂದೂ ಬರಕೂಡದೆಂದೇ ಈ ಆಜ್ಞೆ. ಮುಗಿಯಿತು, ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಹರಿಯ ನಾಮೋಚ್ಚಾರಣೆ ಅಳಿಯಿತು, ಅಳಿಯಿತು. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ ಸುಡುವುದು ಉಂಟೆ. ನಿನ್ನ ಬಕುತರು ಕೆಡುವುದು ಉಂಟೆ, ಬೆಂಕಿಯ ಜ್ವಾಲೆ. ಧ್ಯಾನ ಮಾಡಿದರೆ ಅವನು ಧ್ಯಾನ ಮಾಡಬೇಕು. ಸೇನಾಪತಿ, ಸೆಳೆದುಕೊಂಡು ಹೋಗು ಅವನನ್ನು. ಹೇಗಾದರೂ ಸರಿ, ಅವನು ಸತ್ಯ ಸುದ್ದಿಯನ್ನು ತಿಳಿಸಿದರೆ ಸಾಕು, ಸೆಳೆದುಕೊಂಡು ಹೋಗು. ಬೇರೆ ಸ್ವಾಮಿ, ನಾನೇ ಅವನನ್ನು ಬಿಡುವುದಿಲ್ಲ. ಬಿಡುವುದಿಲ್ಲ. ಅಮ್ಮ, ತಾಯಿ, ನನ್ನ ಕಂದನ ಸಂರಕ್ಷಣೆ ನಿನಗೆ ಸೇರಿದ್ದು. ಅವನು ಏನು ಅರಿಯದವನು, ಅನವರತ ಹರಿಧ್ಯಾನ ಮಾಡುತ್ತಾ ಅವರು ತಂದೆ ಕೋಪಕ್ಕೆ ಕಾರಣನಾಗಿದ್ದಾನೆ.
ನನ್ನ ಪತಿ ದೇವರಿಗೆ ಶಾಂತಿಯನ್ನು ಕೊಟ್ಟು ನನ್ನ ಕಂದನನ್ನು ರಕ್ಷಿಸುವ ಹೊಣೆ ನಿನ್ನದು ತಾಯಿ ನಿನ್ನದು. ನನ್ನ ಕಂದನನ್ನು ರಕ್ಷಿಸುವ ಹೊಣೆ ನಿನ್ನದು ತಾಯಿ ನಿನ್ನದು ನಿನ್ನದು. ಪ್ರಹ್ಲಾದ, ಈ ಕಂದಕದಲ್ಲಿ ಬಿದ್ದು ವೃಥ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನಿನ್ನ ಮನಸ್ಸನ್ನು ಬದಲಾಯಿಸು. ಇಲ್ಲ, ಏನೇ ಆಗಲಿ ಹರಿನಾಮ ಸ್ಮರಣೆಯೇ ನನ್ನ ಉಸಿರು. ತಳ್ಳಿ. ನನ್ನ ಮಗ ಹರಿಭಕ್ತ, ನಿಮ್ಮ ಮಗ ಹರಿದ್ವೇಷಿ, ಇವರಿಬ್ಬರ ಮಧ್ಯೆ ನಾನು ಉಳಿಯುವಂತಿಲ್ಲ ಅತ್ತೆ. ಆ ನನ್ನ ಕಂದನಿಗೆ ಕೊಡಬಾರದು ಚಿತ್ರಹಿಂಸೆ ಕೊಡುತ್ತಿದ್ದಾರೆ. ಪುತ್ರ ವಾತ್ಸಲ್ಯವನ್ನು ಮರೆತು ಮಗುವನ್ನು ಕೊಂದು ಬಿಡುವಂತೆ ಆಜ್ಞಾಪಿಸಿದ್ದಾರೆ ಅತ್ತೆ, ಆಜ್ಞಾಪಿಸಿದ್ದಾರೆ. ಹಿರಣ್ಯ, ಹಿರಣ್ಯ, ನೀನು? ನಾನು? ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯ ಕಶ್ಪುವೆ? ಏಕೆ ಸಂದೇಹವೇ? ನಿನ್ನ ನಡೆ ನುಡಿಗಳು ಹಾಗೆ ಕಾಣುತ್ತಿವೆ. ಏಕೆ, ಏನಾಗಿದೆ ಅಂತ ಅಪರಾಧ ನಮ್ಮಿಂದ? ನೀನು ವರ ಪಡೆದು ಬಂದ ಮೇಲೆ ಮೊದಲಿನಂತಿಲ್ಲ, ನೀನೇ ಸರ್ವೇಶ್ವರನಂತ ಮೆರೆಯುತ್ತಿದ್ದೀಯೇ. ಹೌದು, ಏನಾಯ್ತೀಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ಈ ನೋಟದಲ್ಲಿ ಕರುಣೆಯ ನೆರಳು ಇಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನ, ಹಸುಕಂದನನ್ನ ಕೊಲ್ಲಲು ಆಜ್ಞಾಪಿಸಿರುವಲ್ಲ ಯಾಕೆ? ಅವನು ನನ್ನ ಶತ್ರು. ಏನಂದೆ? ಶತ್ರುವೆ? ಅವನು ನಿನ್ನ ಮಗನಲ್ಲವೇ? ತಂದೆಗೆ ಅವಿಧೇಯನಾದ ಮಗ ಮಗನಲ್ಲ, ಅವನು ಶತ್ರು. ಹಾಗಾದ್ರೆ ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ? ಏನಂದೆ? ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ, ಹಾಗೆ ತಿಳಿದುಕೋ. ಹಿರಣ್ಯ, ಹಿರಣ್ಯ, ತಾಯಿ ಎಂಬ ವಿಶ್ವಾಸವೂ ಇಲ್ಲವೇನೋ ನನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು, ಸುಳ್ಳು. ಈಗ ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರಲ್ಲಿ ಗೌರವ ಇಲ್ಲ, ಭಕ್ತಿ ಇಲ್ಲ. ಅಮ್ಮ, ನಾನೇನು ತೊಟ್ಟಿಲ ಕೂಸಲ್ಲ, ತೊಡೆ ಮೇಲೆ ಕುಳಿತು ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ನಂಬುವ ಅಪ್ರಬುದ್ಧ ನಾನಲ್ಲ. ನನ್ನ ಕಂಡರೆ ಬ್ರಹ್ಮ ಬೆದರುವ, ಹರ ಹೆದರುವ, ಹರಿ ದಿಕ್ಕೆಟ್ಟು ಓಡುವ. ಶಿವಶಿವ, ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟಿದೆ. ಬರಗರ್ಭಿತನಾಗಿ ದೈವಶಕ್ತಿಯನ್ನೇ ಅಪಹಾಸ್ಯ ಮಾಡುತ್ತೀಯ ಅವಿವೇಕಿ. ನೀನು ಉಸಿರಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ, ಅಜಯನಾಗಿ ಅಟ್ಟಹಾಸ ಮಾಡುತ್ತಿರುವುದಕ್ಕೆ ಆ ದೈವ ಬಲವೇ ಕಾರಣ. ಸಾಕು ಮಾಡು ಈ ನಿನ್ನ ಪ್ರಲಾಪ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ನಾಲಿಗೆಯನ್ನು ಸೀಳು ಬಿಡುತ್ತಿದ್ದೆ. ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಸೊಸೆ ನಿಟ್ಟು ಸುಳ್ಳೆ ನೀನು ದಗ್ಧವಾಗ ಹೋಗುತ್ತಿ. ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿಯ ಮಾತುಗಳು. ನೋಡಲಿ,
ಕರೆದುಕೊಂಡು ಹೋಗಿ ಈ ಮುದಿಗೋಬಿಯನ್ನು, ಅವರ ಆಶ್ರಮಕ್ಕೆ ತಳ್ಳಿ ಬನ್ನಿ. ನನ್ನ ಮಗನೇ, ಈಗ ನೀನು ಉದ್ಧಾರವಾಗಲಾರೆ, ನೀನು ಉದ್ಧಾರವಾಗಲಾರೆ, ಇನ್ನು ನೀನು ಯಾರು ರಕ್ಷಿಸಲಾರರು ಮಗನೇ. ಸ್ವಾಮಿ ಸ್ವಾಮಿ, ಹಿರಣ್ಯನ ಅಹಂಕಾರ ಎಲ್ಲ ಮೀರಿತು, ಅವನ ಪಾಪದ ಕೊಡ ತುಂಬಿ ಹೋಗುತ್ತಿದೆ, ಮೃತ್ಯು ಕ್ಷಣ ಕ್ಷಣಕ್ಕೂ ಹತ್ತಿರವಾಗುತ್ತಿದೆ, ಹೀಗೆ ಅವನ್ನು ಹೇಗೆ ಉಳಿಸಿಕೊಳ್ಳಲಿ, ಹೇಗೆ ಉಳಿಸಿಕೊಳ್ಳಲಿ. ಶಾಂತಳಾಗು ದೇವಿ, ಶಾಂತಳಾಗು. ನಿನಗೆ ನೆನಪಿದೆಯೇ, ಒಂದೊಂದು ದಿನ ಭಯಂಕರನಾದ ರುದ್ರನು ತನ್ನ ಕೆಂಜಡೆಗಳನ್ನು ಹರಡಿಕೊಂಡು ಸಂಚರಿಸುತ್ತಿರುವ ಪ್ರದೋಷ ಕಾಲದಲ್ಲಿ ಅಂಥ ಸಮಯದಲ್ಲಿ ಸತಿಪತಿಗಳು ಒಂದಾದಲ್ಲಿ ಹುಟ್ಟುವ ಮಕ್ಕಳೇ ಹೀಗೆ ದುಷ್ಟರಾಗಿ ಲೋಕ ಕಂಟಕರಾಗಿ ನಾನಾ ಕಷ್ಟಪಡುತ್ತಾರೆ. ಈಗ ನಮ್ಮ ಮಗನ ಗತಿ ಏನು? ಅವನನ್ನು ಉಳಿಸುವವರು ಯಾರು? ಅಯ್ಯೋ ಮರುಳೆ, ನಿಮ್ಮ ಮಗನ ಮೇಲಿನ ಮಮಕಾರ ಹೋಗಿಲ್ಲವೇ? ಆ ನಿನ್ನ ಮಮಕಾರವನ್ನು ಧ್ಯಾನದ ಕಡೆಗೆ ಹರಿಸು, ಅವನ ಸಂಕಲ್ಪವಿದ್ದಂತೆಯೇ ನಡೆಯುವುದು. Thank you.
ಪ್ರಹ್ಲಾದ, ಇದು ವಿಷ ಸರ್ಪಗಳಿರುವ ಸ್ಥಳ. ಈ ಬಾರಿ ನೀನು ಖಂಡಿತ ಬದುಕಲಾರೆ. ನನ್ನ ಮಾತನ್ನು ಕೇಳು. ಆ ಹರಿನಾಮ ಸ್ಮರಣೆಯನ್ನು ಬಿಡು. ಇಲ್ಲ, ಹರಿನಾಮ ಸ್ಮರಣೆಯನ್ನು ಬಿಡಲಾರೆನು. ಓದು ಪುಂಗಿ, ಸೇರಲಿ. ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ನನ್ನ ಕಣ್ಣೇ ನಾನು ಕೊಡುವುದಿಲ್ಲ. ಅವನದೇನೂ ತಪ್ಪಿಲ್ಲ, ಯಾರು ಅವನಿಗೆ ಹೇಳ್ಕೊಟ್ಟಿಲ್ಲ? ಅವನ ಗ್ರಹಗತಿಗಳು ಅವನನ್ನು ಹಾಗೆ ಆಡಿಸುತ್ತಿವೆ. ಸ್ವಾಮಿ, ನೀವು ಅವನು ಕೊಟ್ಟ ಯಾತನೆಗಳನ್ನು ನೋಡಿ ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತಿದೆ. ಸ್ವಾಮಿ, ನನ್ನ ಹೃದಯ ಒಡೆದು ಹೋಗುತ್ತಿದೆ. ಸ್ವಾಮಿ, ಮೊದಲು ನನ್ನ ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಣ್ಣ ಮುಂದೆಯೇ ನನ್ನ ಕಂದನ ಸಾವನ್ನ ನೋಡಲಾರೆ. ಸ್ವಾಮಿ, ನನ್ನ ಕಂದನ ಸಾವನ್ನ ನೋಡಲಾರೆ. ನನ್ನ ಕಂದನ ಸಾವನ್ನ ನೋಡಲಾರೆ. ಸ್ವಾಮಿ, ನನ್ನ ಕಂದನ ಸಾವನ್ನ ನೋಡಲ್ಲ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆಯೆತ್ತಲು ಬೆಚ್ಚುವುದು ಭಾನು, ಕೈಯೆತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕಿ
ಇದೊಂದು ಜನ್ಮವೇ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖ ಭಗ್ನ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿ ಆದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲ್ಲವೆಲ್ಲವೋ ಹರಿ, ಕಪಟಿ, ವಂಚಕಿ! ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಜುಣಿಯಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕೆರಳುಗಳನ್ನು ಮಾಲೆ ಹಾಕಿಕೊಂಡಿದ್ದರೆ ನಾನು ಹಿರಣ್ಯ ಕಶಿಪುವೇ ಇಲ್ಲ, ನಾನು ಹಿರಣ್ಯ ಕಶಿಪುವೇ ಇಲ್ಲ, ನಾನು ಹಿರಣ್ಯ ಕಶಿಪುವೇ ಇಲ್ಲ. ಏನದು, ಮಗನ ಮುಖವನ್ನೇ ನೋಡುತ್ತಾ ಬಹುದೀರ್ಘವಾಗಿ ಆಲೋಚಿಸುತ್ತಿದ್ದೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ವೇದನೆಯಾಗಿದೆ ಅಲ್ಲವೇ? ಇಲ್ಲ ಸ್ವಾಮಿ. ಪಾಪ, ನಾನು ನಿನಗೆ ಬಹಳ ದುಃಖ ಕೊಟ್ಟೆ. ಏಕೆ, ಏನೇನೋ ಮಾತಾಡ್ತಿರಲಿ, ನನ್ನ ಮನಸ್ಸಿಗೆ ಹಾಗನ್ನಿಸಿತು. ಕಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ ಸ್ವಾಮಿ, ನೀವಲ್ಲದೆ ನನಗೆ ಬೇರೆ ಯಾರು ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ನಾನದನ್ನು ಬಲ್ಲೆ. ನಾನೇನೇ ಹೇಳಿದರೂ ಅದರಂತೆ ನೀನು ನಡೆಯಬೇ ಅಲ್ಲವೇ? ಓಹ್, ನಿಮ್ಮಾಗಿಯೇ ವಿನಃ ನನಗೆ ಬೇರೆ ಏನಿದೆ ಸ್ವಾಮಿ? ಪತಿಯ ವಾಕ್ಯವನ್ನು ಪಾಲಿಸಬೇಕಾದ್ದು ಸತಿಯ ಧರ್ಮ. ನಿಜ ಸ್ವಾಮಿ, ಅದೇ ಅವಳ ಧರ್ಮ. ನಿಜ, ಅದೇ ಅವಳ ಧರ್ಮ. ವಿಷ ನಾನು ಕುಡಿಯಲಿ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ನೀನು ಪತಿವ್ರತೆ ತಾನೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ನಿನಗೆ ತಿಳಿದಿದ್ದ ತಾನೇ? ಹೋಗು, ಹೋಗು, ಪ್ರಹ್ಲಾದನಿಗೆ ವಿಷವನ್ನು ಕೊಡಿಸು. ಸ್ವಾಮಿ, ಸ್ವಾಮಿ, ಇದೆಂಥ ವಿಷಮ ಪರೀಕ್ಷೆ, ಇದೆಂಥ ವಿಷಮ ಪರೀಕ್ಷೆ! ವಿನೋದಕ್ಕಾಗಿ ಹೀಗೆ ಹೇಳ್ತಿರುವಿಲ್ಲ? ಜಗತ್ತಿನಲ್ಲಿ ಯಾವ ತಾಯಾಗಲಿ ಹೆತ್ತ ಮಗನಿಗೆ ವಿಷ ಕೊಡಿಸಿದ್ದಾರೆಯೇ? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು, ಆ ಕೆಲಸ ನೀನು ಮಾಡಬೇಕು. ನೀನವನಿಗೆ ವಿಷ ಕುಡಿಸಬೇಕು. ಸ್ವಾಮಿ, ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ರೆ ನಿನಗೇಕೆ ಆಜ್ಞಾಪಿಸುತ್ತಿದ್ದೆ? ಮುಂದಿದ್ದರ ಪರಿಣಾಮ ಏನಾಗುವುದೆಂದು ಗೊತ್ತಿದೆಯೇ? ಏನಾಗುತ್ತದೆ? ಕೊಲಪಾತಕಿಯೊಬ್ಬಳು ಹೆತ್ತ ಮಗನಿಗೆ ವಿಷ ಪ್ರಾಶನ ಮಾಡಿದ್ದಾಳೆಂಬ ಅಪಕೀರ್ತಿ ಸೂರ್ಯಚಂದ್ರರುವವರೆಗೂ ನಿಲ್ಲುವುದಿಲ್ಲವೇ ಪ್ರಭು? ಪತಿ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮಪಾತಕಿ ನೀನೆಂಬ ಅಪಖ್ಯಾತಿ ಆಚಂದ್ರಾರ್ಥವಾಗಿ ನಿಲ್ಲುವುದಲ್ಲವೇ ಕಯಾದು? ಹೆತ್ತ ಹೊಟ್ಟೆ ಅಲ್ಲವೇ ಸ್ವಾಮಿ? ಇದು ಹೆತ್ತ ಹೊಟ್ಟೆಯಲ್ಲವೇ? ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾವು ಹೃದಯ ಶೂನ್ಯರು. ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಇಂತಹ ಮಗನನ್ನು ಹೆತ್ತ ತಪ್ಪಿಗೆ? ಹೇಳು ಕಯಾದು, ಹೇಳು ಕಯಾದು, ಈ ಕೆಲಸ ನಿನ್ನಿಂದ ಸಾಧ್ಯವಾಗುವುದಿಲ್ಲವೋ ಹೇಳು. ಹ್ಮ್
ಹೀಗಿದ್ದಿ? ಅಮ್ಮ ಅಮ್ಮ ಯಾಕಮ್ಮ ಯಾಕಮ್ಮ ಅಳುತ್ತಿದ್ದಿ? ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನನ್ನು ಮಗನಾಗ ಪಡೆದ ಅಪರಾಧಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿ ಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ಯಾರ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯ ಧ್ಯಾನ. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತ ದೊಡ್ಡವನೇ? ಅದನ್ನೆಲ್ಲ ನೀನು ಕೇಳಬಾರದು. ನಿಮ್ಮ ತಂದೆಯೇ ದೇವರು, ಅವರೇ ಸರ್ವೇಶ್ವರ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳಿಲ್ಲವೇ? ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳಿಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲೂ ಒಬ್ಬನಾಗಿರುವವನು ಆ ಪರಮೇಶ್ವರ, ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ಈ ತಾಯಿಯ ಬಯಕೆ ಇಷ್ಟೇ, ನೀನು ಚಿರಂಜೀವಿಯಾಗಿ ಬಾಳ್ಬೇಕು. ನಿನ್ನ ಆಶೀರ್ವಾದ ಇರುವಾಗ ಆ ಚಿರಂಜೀವಿ ಅಮ್ಮ. ಇಲ್ಲ ಕಂದ, ಇಲ್ಲ. ನಿನ್ನ ಹೆತ್ತ ತಾಯಿ ನಿನಗೀಗ ಮೃತ್ಯವಾಗಿ ಬಂದಿದ್ದಾಳೆ. ನಿಮ್ಮ ತಂದೆಯಾಗ್ನಿ ನನ್ನ ಕೈಯಾರ ನಾನೇ ವಿಷ ಕೊಡಿಸಬೇಕಂತೆ. ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ. ಇಲ್ಲ, ನೀ ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಮಗನೇ, ಬೇಡ. ನನ್ನನ್ನು ನೋಡು, ಅಮ್ಮನ ಕಣ್ಣೀರು ಕಂಡು ಕನಿಕೆರ ಬರದೆ. ನನಗಾಗಿ, ನಿಮ್ಮ ತಂದೆಯ ತೃಪ್ತಿಗಾಗಿ ಒಂದು ಬಾರಿ, ಒಂದೇ ಒಂದು ಬಾರಿ ಅವರೇ ಪರಮಾತ್ಮ ಅಂತ ಹೇಳು ಕಂದ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣಕಣಗಳಲ್ಲಿ, ನರನಾಡಿಗಳಲ್ಲಿ, ಉಸಿರು ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚುವನೆ. ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಏನು ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ಕಯಾದು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಭಾವಿಸಿದ್ದರೆ ನನ್ನಂತಹ ತಿಳಿಗೇಡಿ ಯಾರೂ ಇರಲು ಸಾಧ್ಯವಿಲ್ಲ. ಕಯಾದು, ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಯಾರೂ ಇಲ್ಲ. ಈ ನಿನ್ನ ಮಗ ನಿನಗಾಗಿ ಆದರೂ, ನಿನ್ನ ಕಣ್ಣೀರಿಗಾಗಿ ಆದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಸುಳ್ಳಾಯಿತು. ಇವನು ಸಾಧಾರಣನಲ್ಲ, ನನ್ನನ್ನು ಕೊಲೆಗಾರನನ್ನಾಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕೆಂದಿದ್ದರೆ ಅದನ್ನು ತಪ್ಪಿಸಲು ಯಾರಿಗೆ ಸಾಧ್ಯ? ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು?
ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ಜಲವೆಲ್ಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು, ಮೃಡನಾಣೆ ಹೇಳುವೆನು ಬಡಿದು ಕೊಳ್ಳುವೆ ಎಲ್ಲಿ ತೋರುವವನ. ಪಾತಾಳದಲ್ಲಿ ಹರಿಚರಣ, ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು ಮಿಟ್ಟಿ ತುಳಿಯುವೆ ಅವನ ಶಿರವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು, ಹೇ ಮದಲಿ ನಾ ಕರೆವೆ ದ್ವೇಷದಲ್ಲಿ ನೀ ಕರೆವೆ. ಇಬ್ಬರಲು ಆಹರಿಯ ತುಂಬಿರುವನು, ಕೂಗಿದರ ನನ್ನಾಣೆ ಪಾರದಿಹನು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾಯಂದು ಕೂಗಿದರೆ ಬರುವನೇನು. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯು, ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನು. ಗಂಡೆದೆಯ ಮುಕ್ತಿಗಳ ಪೊಳ್ಳು ನುಡಿಗಳನ್ನು ಆಡಿ ನಮ್ಮನ್ನೇ ಹೆದರಿಸುವ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿವೆಯಲ್ಲ, ಎಲ್ಲಿದ್ದಾನೋ ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರಾಚರ ವಸ್ತುಗಳಲ್ಲಿ, ಅಣು ರೇಣು ದೃಢ ಕಾಷ್ಟೆಗಳೆಲ್ಲದರಲ್ಲೂ ಇದ್ದಾನೆ. ಅವನೆಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅಣು ರೇಣು ದೃಢ ಕಾಷ್ಟೆಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ, ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನು ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರೆ ಅಲ್ಲಿ ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ
ಅಲ್ಲಿಯೂ ಇದ್ದ. ಅಲ್ಲಿ ಅಲ್ಲಿಯೂ ಇದ್ದ. ಆ ಕಂಬದಲ್ಲಿ ಅಲ್ಲಿಯೂ ಇದ್ದ. ಈ ಕಂಬದಲ್ಲಿ ಅಲ್ಲಿಯೂ ಇದ್ದ. ಅಲ್ಲಿಯೂ ಇದ್ದಾನೆ. ಭಲೇ ಭಲೇ ಪ್ರಹ್ಲಾದ ಕುಮಾರ, ಛಲಗಾರನೆಂದರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಧೈರ್ಯವಾಗಿರು, ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗೆರೆಯಂತೆ ತೂರಿ ಬಿಡುತ್ತೇನೆ. ಯಲಾಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ನಿನಗಾಗಿ ಶ್ರೀಮನ್ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು, ಶಾಂತನಾಗುತ್ತಾನೆ. ಮಾ
ನರಸಿಂಹ. ನಾರಾಯಣ, ಶ್ರೀಮನ್ನಾರಾಯಣ. ಮಗು ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದೆ, ನಿನಗೇನು ಬರಬೇಕು ಕೇಳಿಕೊ. ಪರಮಾತ್ಮ, ನನ್ನ ತಂದೆಯ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸು. ಚಿಂತಿಸಬೇಡ ಪ್ರಹ್ಲಾದ, ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜೈವಿಜಯರು. ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದವರಷ್ಟೇ. ಕೇಳು, ಮತ್ತೇನಾದರೂ ವರವನ್ನು ಕೇಳಿಕೊ. ನನಗೆ ಬೇಕಾದ ವರ ನಿನಗೆ ತಿಳಿಯದೆ ತಂದೆ, ಜನ್ಮ ಜನ್ಮಗಳಲ್ಲೂ ನಿನ್ನ ಭಕ್ತನಾಗಿರುವಂತೆ ಅನುಗ್ರಹಿಸು. ತಥಾಸ್ತು.